ಕೋಟಿ ಚೆನ್ನಯ್ಯರು ನಂಬಿಕಸ್ಥರು ಅವರ ಚಿಂತನೆಗಳು ನಮಗೆ ಸದಾ ಪ್ರೇರಣೆಯಾಗಲಿ ಎನ್ನುವಂಥ ಮಾತುಗಳೊಂದಿಗೆ ನಮ್ಮ ಮನವಿಗೆ ಸ್ಪಂದನೆಯ ಮಾತುಗಳನ್ನಾಡಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ರಾಜ್ಯಸಭಾ ಸದಸ್ಯರು ಗೌರವಾನ್ವಿತರೂ ಆದಂಥ ಶ್ರೀ ಬಿ ಕೆ ಹರಿಪ್ರಸಾದ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಮುಂದೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವರಿದ್ದೇವೆ ಇವತ್ತಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿಕಿರ್ತಕ್ಕಂಥ ಶ್ರೀತಾ ಬನ್ನಂಜೆ ಬಾಬೋಮಿನ್ ಜಾನಪದ ವಿದ್ವಾಂಸರು ಇವರು ಹಾಗೆಯೇ ಶ್ರೀ ದಾಮೋದರ ಕಲ್ಮಾಡಿ ಅಧ್ಯಕ್ಷರು ಶ್ರೀ ಬ್ರಹ್ಮಬೈದರ್ಕಳ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಆದಿ ಉಡುಪಿಯವರು ದಯವಿಟ್ಟು ಸನ್ಮಾನದ ಪೀಠಕ್ಕೆ ಬರುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾನೆ ಸನ್ಮಾನ್ಯ ಬನ್ನಂಜೆ ಬಾಬುವಮ್ಮಿನವರು ತುಳುನಾಡ ಜಾನಪದ ಲೋಕದಲ್ಲಿ ಅತ್ಯಂತ ಮಹತ್ವಪೂರ್ಣ ಕೃತಿಯಾದ ತುಳುನಾಡ ಗರೋಡಿಗಳ ಸಾಂಸ್ಕೃತಿಕ ಅಧ್ಯಯನವನ್ನು ಸಮಾಜಕ್ಕೆ ಅರ್ಪಿಸಿ ತುಳುನಾಡ ಸಂಸ್ಕೃತಿ ಮತ್ತು ಆಚರಣೆಗಳ ಬಗ್ಗೆ ಇಪ್ಪತ್ತಕ್ಕೂ ಮೆಕ್ಕಿದ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿ ಅವೈದ್ಯಕ ಸಂಸ್ಕೃತಿಯನ್ನು ಅನಹರಣ ಮಾಡಿದಂತಹ ಹಾಗೂ ಸಾಂಪ್ರದಾಯಿಕ ಪರಂಪರೆಗಳ ಬಗ್ಗೆ ಪ್ರಬಲವಾದ ಅನುಭವವಾದ ವಿಚಾರ ಮಂಡಿಸಬಲ್ಲ ಜಾನಪದ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ತನ್ನದೇ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕಲಾವಿದರಿಗೆ ವಿದ್ವಾಂಸರಿಗೆ ವಾರ್ಷಿಕವಾಗಿ ಕೊಡಮಾಡುತ್ತಿರುವ ಜಾನಪದ ವಿದ್ವಾಂಸ ನಮ್ಮೆಲ್ಲರ ಹೆಮ್ಮೆಯ ಬನ್ನಂಜೆ ಬಾಬು ಅಮೀನ್ ಅವರು ಶ್ರೀತ ದಾಮೋದರ ಕಲ್ಮಾಡಿಯವರು ಕಲ್ಮಾಡಿ ಗರುಡಿ ಮನೆಯಲ್ಲಿ ಹುಟ್ಟಿಬಂದು ಜಾನಪದದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಇವರಲ್ಲಿ ಸ್ನಾತಕ ಪದವೀಧರರಾಗಿ ಶ್ರೀ ಬಮ್ಮ ಬೈದರ್ಕಳ ಸಾಂಸ್ಕೃತಿಕ ಅಧ್ಯಯನ ಪ್ರತಿಷ್ಠಾನದಲ್ಲಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಈ ಬಗ್ಗೆ ಕ್ಷೇತ್ರ ಕಾರ್ಯವನ್ನು ನಡೆಸಿ ತುಳುನಾಡ ಗರಡಿಗಳ ಸಾಂಸ್ಕೃತಿಕ ಅಧ್ಯಯನ ಗ್ರಂಥಕ್ಕೆ ಪೂರಕ ಮಾಹಿತಿಯನ್ನು ಸಂಗ್ರಹಿಸಿದವರು ಇವರಾಗಿರುತ್ತಾರೆ ಕೋಟಿ ಚೆನ್ನೆಯ ಮೌಖಿಕ ಸಾಹಿತ್ಯದ ಅಂತರಾತ್ಮ ದರ್ಶನ ಜನಮಾನಸದಲ್ಲಿ ಕೋಟಿ ಚೆನ್ನರು ಈ ಪುಸ್ತಕದ ಲೇಖಕರಲ್ಲಿ ಓರ್ವರಾಗಿರುತ್ತಾರೆ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಕೋಟಿ ಚೆನ್ನಯ್ಯ ಪಾರ್ದನ ಸಂಪುಟ ಇವರ ಸಂಪಾದಕತ್ವದಲ್ಲಿ ಪ್ರಕಟಗೊಂಡಿದೆ ವೃತ್ತಿಯಲ್ಲಿ ಶ್ರೀಯಿತರು ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ನ ಉದ್ಯೋಗಿಯಾಗಿದ್ದು ಇದೀಗ ನಿವೃತ್ತಿಗೊಂಡಿರುತ್ತಾರೆ ಗರಡಿ ಪರಿಸರದಲ್ಲಿ ಬೆಳೆದ ಇವರು ಪ್ರತಿಷ್ಠಾನದ ಪ್ರಾರಂಭದ ದಿಸೆಯಲ್ಲಿಯೇ ಜನಸಾಮಾನ್ಯರ ಮಧ್ಯೆ ಬೆರೆತು ಗರಡಿಗಳ ಪೂಜಾನುಷ್ಠಾನದ ಮಾಹಿತಿಯನ್ನು ಕೋಟಿ ಚೆನ್ನಯರ ಪಾರ್ಧಾನಗಳ ಪಾರಂಪರ ಪರಂಪರೆಗಳನ್ನು ಸಂಗ್ರಹಿಸುವಂತಾಯಿತು ಈ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ಇಂದು ಇವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಇವರ ಒಂದು ಸಂಪಾದಕತ್ವದಲ್ಲಿ ಲೇಖನದಲ್ಲಿ ಬಂದಂಥ ಕೋಟಿ ಚೆನ್ನಯ್ಯರ ಹೆ ದೇಯಿ ಬೈದ್ಯತಿ ಪುಸ್ತಕ ಇವತ್ತು ಈ ವೇದಿಕೆಯಲ್ಲಿ ಬಿಡುಗಡೆಗೊಳ್ಳುತ್ತಿದೆ ಸನ್ಮಾನವನ್ನು ಸ್ವೀಕರಿಸಿದ ಇಬ್ಬರೂ ಕೂಡ ಕೋಟಿ ಚೆನ್ನಯ್ಯರು ಬ್ರಹ್ಮಶ್ರೀ ಗುರುಗಳ ಆಶೀರ್ವಾದ ಅವರಿಗೆ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಬಂಧುಗಳೇ ಈ ದಿನದ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬ್ರಹ್ಮ ಬೈದೇರುಗಳ ಮೇಲೆ ಆಣೆಯನ್ನು ಮಾಡಿ ನಾನು ಸಮಾಜದ ಜೊತೆ ಇದ್ದೇನೆ ಸಮಾಜದ ಪರವಾಗಿ ಕೆಲಸ ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತುಗಳನ್ನಾಡಿರುವಂಥ ರಾಜ್ಯಸಭಾ ಸದಸ್ಯ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ರವರಿಗೆ ಈ ಕಾರ್ಯಕ್ರಮದ ಸವಿಸ್ಮರಣೀಯ ಕಾಣಿಕೆಯನ್ನು ನೀಡಿ ಸತ್ಕರಿಸಬೇಕಾಗಿ ನಮ್ಮ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಪ್ರವೀಣ್ ಎಂ ಪೂಜಾರಿ ಅವರಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕೋಟಿ ಚೆನ್ನೈರ ಜನ್ಮ ವೃತ್ತಾಂತವನ್ನು ಸಾರುವಂಥ ಕೋಟಿ ಚೆನ್ನೈರ ಥೀಮ್ ಪಾರ್ಕ್ ಇರುವ ಕಾರ್ಕಳ ಕ್ಷೇತ್ರವನ್ನು ಪ್ರತಿನಿಧಿಸುವ ಶಾಸಕರು ಯುವ ರಾಜಕಾರಣಿಗಳು ಆದಂಥ ಶ್ರೀತ ಸುನಿಲ್ ಕುಮಾರ್ ಇವರು ದಿಕ್ಸೂಚಿ ಭಾಷಣವನ್ನು ಮಾಡುವಂತೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸ್ನೇಹಿತರಾದಂಥ ಮಾನ್ಯ ರಘುಪತಿ ಭಟ್ ಅವರೇ ಮಠಾರ ರತ್ನಾಕರ ಹೆಗಡೆ ಅವರೇ ಸೂರ್ಯ ಅವರೇ ಮೀನಾಕ್ಷಿ ಬನ್ನಂಜೆ ಅವರೇ ಸಮಾರಂಭದ ನೇತೃತ್ವವನ್ನು ವಹಿಸಿದಂತಹ ಈ ಕಾರ್ಯಕ್ರಮದ ಸಂಘಟನೆಯನ್ನು ನೆರವೇರಿಸಿದಂತಹ ಅಚ್ಯುತ್ ಅವರೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಬಿಲ್ಲವ ಯುವ ವೇದಿಕೆಯ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಕರಡಿನಲ್ಲಿ ಕೆಲಸ ಮಾಡುವಂಥ ಗುರಿಕಾರರನ್ನು ಒಟ್ಟು ಸೇರಿಸೋದ್ರ ಮುಖಾಂತರ ಒಂದು ಅಪರೂಪವಾದಂಥ ಒಂದು ಕಾರ್ಯಕ್ರಮವನ್ನು ಸಂಘಟಕರು ಇವತ್ತು ಆಯೋಜನೆಯನ್ನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ತನ್ನದೇ ಆದಂಥ ಕಾರಣಗಳಿಗೋಸ್ಕರ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಂಥ ಜಿಲ್ಲೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿರುವಂಥ ಜಿಲ್ಲೆ ನಮ್ಮದು ಬೇರೆ ಬೇರೆ ರೀತಿಯಾದಂಥ ಕಟ್ಟುಪಾಡುಗಳ ಮುಖಾಂತರ ಸಾಂಸ್ಕೃತಿಕ ಆಚರಣೆಯ ಮುಖಾಂತರ ದೇಶದ ಜನರನ್ನು ಅತ್ಯಂತ ಪ್ರಮುಖವಾಗಿ ಆಕರ್ಷಣೆ ಮಾಡಿಕೊಳ್ತಾ ಇರುವಂಥ ಜಿಲ್ಲೆ ಇಲ್ಲಿ ನಡೆಯುವಂಥ ನಾಗಾರಾಧನೆ ಇರ್ಬೋದು ಭೂತಾರಾಧನೆ ಇರ್ಬೋದು ಯಕ್ಷಗಾನದ ಕಲಾವಿದೆಯ ಚಟುವಟಿಕೆಗಳಿರ್ಬೋದು ಈ ಎಲ್ಲ ಚಟುವಟಿಕೆಯ ಕಾರಣಕ್ಕೋಸ್ಕರ ಸಾಂಸ್ಕೃತಿಕವಾಗಿ ನಮ್ಮ ಜಿಲ್ಲೆಯನ್ನು ಅತ್ಯಂತ ಶ್ರೀಮಂತ ಜಿಲ್ಲೆ ಅಂತ ಕರೀತಾರೆ ಮೂರ್ತಿದಾರಿಕೆಯ ಮುಖಾಂತರ ಮೀನುಗಾರಿಕೆಯ ಮುಖಾಂತರ ಕೃಷಿ ಚಟುವಟಿಕೆಯ ಮುಖಾಂತರವೂ ಕೂಡ ಅತ್ಯಂತ ಶ್ರಮಜೀವಿಗಳಾಗಿ ನಮ್ಮ ಜಿಲ್ಲೆಯ ಜನ ಆರ್ಥಿಕವಾಗಿ ಹಂತ ಹಂತವಾಗಿ ಸಬಲೀಕರಣ ಆಗ್ತಾ ಇರುವಂಥ ಜಿಲ್ಲೆ ಕಂಬಳ ಕ್ರೀಡಾಕೂಟದ ಮುಖಾಂತರ ಕೋಳಿ ಅಂಕದ ಮುಖಾಂತರ ಇವತ್ತಿನ ದಿನವೂ ತೂ ಇವತ್ತಿನ ದಿನದ ತನಕವೂ ಕೂಡ ಆ ರೀತಿ ತುಳುನಾಡಿನ ವೈಶಿಷ್ಟ್ಯವನ್ನು ಮುಂದುವರಿಸ್ಕೊಂಡು ಬರ್ತಾ ಇರುವಂಥ ಜಿಲ್ಲೆಯ ಜನ ನಮ್ಮದು ತುಳುನಾಡಿನ ಇತಿಹಾಸವನ್ನು ಆರಂಭ ಮಾಡಿದಾಗ ಕೋಟಿ ಚೆನ್ನಯ್ಯರನ್ನ ಬಿಟ್ಟು ಜಿಲ್ಲೆಯ ಇತಿಹಾಸ ಆರಂಭ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಹಂತದಲ್ಲಿ ಕೋಟಿ ಚೆನ್ನಯ್ಯರ ಆದರ್ಶಗಳು ಕೋಟಿ ಚೆನ್ನಯ್ಯರ ಜೀವನದ ಹತ್ತಾರು ಸಂಗತಿಗಳು ನಮ್ಮ ಜನಜೀವನದಲ್ಲಿ ಹಾಸುವಕ್ಕಾಗಿ ಹೋಗ್ಬಿಟ್ಟಿದೆ ಇವತ್ತು ಕೇವಲ ಆದರ್ಶ ಪುರುಷರು ಅನ್ನೋ ಕಾರಣಕ್ಕೋಸ್ಕರ ಕೋಟಿ ಚೆನ್ನಯ್ಯರನ್ನ ಪೂಜೆ ಮಾಡೋದು ಅಷ್ಟೇ ಅಲ್ಲ ಅವರ ಎಲ್ಲ ನಡವಳಿಕೆಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮನೆ ಮನೆಗಳಲ್ಲೂ ಕೂಡ ಅದು ಆಚರಣೆಯ ರೂಪದಲ್ಲಿ ಬರಲಿಕ್ಕೆ ಆರಂಭ ಆಗಿದೆ ಬಹುಶಃ ಮುಂದಿನ ಅವಧಿಗಳಲ್ಲಿ ಬನ್ನಂಜೆ ಬಾಬುಅಾಮಿನ ವಸಂತ್ ಶೆಟ್ಟರು ಮತ್ತು ಸಂಕಮಾರರು ಬೇರೆ ಬೇರೆ ವಿಷಯಗಳ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕೋಟಿ ಚೆನ್ನಯ್ಯರು ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಪ್ರಾತಸ್ಮರಣೀಯರು ಅನ್ನುವಂಥ ಸಂಗತಿಯ ಕುರಿತಂತೆಯೂ ಕೂಡ ಉಲ್ಲೇಖ ಆಗಲಿಕ್ಕಿದೆ ಕೇವಲ ಪೂಜೆಗೋಸ್ಕರ ಪುನಸ್ಕಾರಕ್ಕೋಸ್ಕರ ಮಾತ್ರ ಕೋಟಿ ಚೆನ್ನಯ್ಯರ ಒಪ್ಪಿಕೊಳ್ಳಿಲ್ಲ ಯಾವ ಸಂಗತಿಗಳ ವಿರುದ್ಧ ಅವತ್ತು ಹೋರಾಟವನ್ನು ಮಾಡ್ತಾ ಬಂದರೂ ಅವತ್ತು ಅನ್ಯಾಯದ ವಿರುದ್ಧ ಧ್ವನಿಯಾಗಿ ಯಾರದೇ ಬೆಂಬಲ ಇಲ್ಲದಂಥ ಸಂದರ್ಭದಲ್ಲಿ ಎರಡು ಜನ ಅವಳಿ ವೀರಪುರುಷರು ಹೋರಾಟವನ್ನು ಮಾಡ್ತಾ ಒಂದು ಸಂದೇಶವನ್ನು ತುಳುನಾಡಿಗೆ ನಮಗೆ ಕೊಟ್ಟಿದ್ದಾರೆ ಇವತ್ತು ಕೂಡ ನಮ್ಮೆಲ್ಲರ ಜೀವನದಲ್ಲಿ ಆ ರೀತಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಹತ್ತಾರು ಸಂಗತಿಗಳು ನಮ್ಮ ಯುವಕರ ನಡುವೆಯೂ ಕೂಡ ಇವತ್ತಿಗೂ ಕೂಡ ಬೆಳೆದು ಬಂದಿದೆ ಅದಕ್ಕೆ ಮೂಲ ಪ್ರೇರಣೆ ಯಾರು ಅಂತ ಕೇಳಿದರೆ ಅದು ನಮ್ಮ ಕೋಟಿ ಚೆನ್ನಯ್ಯರು ಅಂತ ಇವತ್ತು ನಾವು ಒಪ್ಕೊಳ್ತೇವೆ ಈ ರೀತಿ ತುಳುನಾಡಿನ ಸಂಸ್ಕೃತಿಯನ್ನು ಬೆಳೆಸ್ತಾ ಬೆಳೆಸ್ತಾ ವ್ಯಾಯಾಮಕ್ಕೋಸ್ಕರ ಆರಂಭವಾದಂಥ ಗರಡಿಯ ಚಟುವಟಿಕೆಗಳು ಇವತ್ತು ಆರಾಧನೆಯ ಕೇಂದ್ರಗಳಾಗಿ ಬದಲಾಗ್ತಾ ಇದೆ ಬಾಬು ಅಮೀನ್ರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಾಂದರ್ಭಿಕವಾಗಿ ಉಲ್ಲೇಖ ಮಾಡಿದರು ನಾವು ಕೋಟಿ ಚೆನ್ನಯ್ಯರ ಆದರ್ಶಗಳನ್ನು ಹೇಳಬೇಕೇ ವಿನ ವೈಭವೀಕರಣದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಅಷ್ಟೇ ನಮ್ಮ ಕರ್ತವ್ಯ ಅಲ್ಲ ಅಂತ ಇವತ್ತು ಅದರ ಕುರಿತಂತೆ ಇನ್ನೊಂದು ಚರ್ಚೆಗಳು ಚರ್ಚೆಗಳಾಗಬೇಕು ನಾನು ಆ ಚರ್ಚೆಗೆ ಹೋಗೋದಿಲ್ಲ ಆದರೆ ಇವತ್ತು ಅಚ್ಯುತ್ ಕಲ್ಮಾಡಿಯವರು ಮತ್ತು ಅವರ ತಂಡ ಗುರಿಕಾರರನ್ನ ಕರ್ಕೊಂಡು ಬಂದು ಗುರಿಕಾರರನ್ನ ಸನ್ಮಾನ ಮಾಡೋದ್ರ ಮುಖಾಂತರ ಅವರನ್ನು ಸೇರಿಸೋದ್ರ ಮುಖಾಂತರ ಗರಡಿಯ ಚಟುವಟಿಕೆಗಳು ಇನ್ನಷ್ಟು ಶ್ರೀಮಂತ ಆಗಬೇಕು ನಮ್ಮ ಹೊಸ ಗುರಿಕಾರರಿಗೆ ಹಳೆಯ ಗುರಿಕಾರರಿಗೆ ಎಲ್ಲರಿಗೂ ಕೂಡ ಕೋಟಿ ಚೆನ್ನಯ್ಯರ ಗರಡಿಯ ಮಹತ್ವಗಳನ್ನು ತಿಳಿಸ್ಕೊಡ್ತಾ ಆ ಪದ್ಧತಿಗಳು ಇನ್ನೂ ಕೂಡ ಜೀವಂತವಾಗಿ ಮುಂದುವರಿಬೇಕು ಅನ್ನುವಂಥ ಆಶಯ ಈ ಸಮಾರಂಭದ ಮುಖಾಂತರ ಅದಕ್ಕೋಸ್ಕರನೇ ಮೂರ್ನಾಲ್ಕು ಗೋಷ್ಠಿಗಳನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಇನ್ನೂರ ಐವತ್ತ ಎರಡು ಗರುಡಿಗಳಿದೆ ಎನ್ನುವಂಥ ಸಂಗತಿಯನ್ನ ಅವರು ಉಲ್ಲೇಖ ಮಾಡಿದರು ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ನಂಬಿಕೆಯ ಕೇಂದ್ರ ಗರುಡಿ ನಮಗೆ ಅಲ್ಲಿ ನಡೆಯುವಂತ ಕೋಲ ನಮಗೆ ಅತ್ಯಂತ ಶ್ರದ್ಧೆಯ ಆಚರಣೆಗಳು ವ್ಯಾಟ್ಸಪ್ಪಿನ ಯುಗ ಇದು ಫೇಸ್ಬುಕ್ಕಿನ ಕಾಲಘಟ್ಟ ಇದು ಯಾರು ಎಷ್ಟೇ ತಂತ್ರಜ್ಞಾನದ ಬಗ್ಗೆ ಮಾತಾಡಿದರೂ ಕೂಡ ನಮ್ಮೂರಿನ ಕೋಲವನ್ನು ನಾವು ಮಿಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವ್ಯಾಟ್ಸಪ್ಪಿನಲ್ಲಿ ಅತ್ಯಂತ ವೇಗವಾಗಿ ತಂತ್ರಜ್ಞಾನದ ಬಗ್ಗೆ ಮಾತಾಡಿದರೂ ಕೂಡ ನಮ್ಮೂರಿನ ಗರಡಿಯಗಳ ಬಗ್ಗೆ ನಾವು ಶ್ರದ್ಧೆಯನ್ನು ಯಾವತ್ತೂ ಕೂಡ ಕಳ್ಕೊಳ್ಳಿಲ್ಲ ಭಾರತ ಧರ್ಮದ ಆಧಾರವಾಗಿಯೇ ಬೆಳೆದಿದ್ದು ಭಾರತದ ಆತ್ಮ ಯಾವುದು ಅಂತ ಕೇಳಿದರೆ ಅದು ಧರ್ಮ ಆ ಧರ್ಮದ ಕಾರಣಕ್ಕೋಸ್ಕರ ಧರ್ಮದ ಆಚರಣೆಯ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ನಮ್ಮ ಸಂಸ್ಕೃತಿ ಇಡೀ ದೇಶದಲ್ಲಿ ಎದ್ದು ನಿಂತಿದೆ ನಾನು ಎಲ್ಲ ಕಡೆಗಳಲ್ಲೂ ಕೂಡ ಉಲ್ಲೇಖ ಮಾಡ್ತೇನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೂಢನಂಬಿಕೆಯ ಮಾತಾ ಮೂಢನಂಬಿಕೆಯ ಬಗ್ಗೆ ಮಾತನಾಡ್ತಾ ಇರುವಂಥ ಇವತ್ತಿನ ಕಾಲಘಟ್ಟದಲ್ಲಿ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ಇರುವಂಥ ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ನಂಬಿಕೆಗಳು ಯಾವತ್ತೂ ಕೂಡ ನಮಗೆ ಕಡಿಮೆ ಆಗಲಿಲ್ಲ ನಮ್ಮ ಶ್ರದ್ಧೆಗಳನ್ನು ಯಾವತ್ತೂ ಕೂಡ ನಾವು ಕಡಿಮೆ ಮಾಡಿಕೊಳ್ಳಲಿಲ್ಲ ಮೊನ್ನೆ ಮೊನ್ನೆಯ ಒಂದು ವರ್ಷದ ಹಿಂದೆ ಘಟನೆಗಳು ಏನು ಅಂತಂದ್ರೆ ಇಸ್ರೋ ವಿಜ್ಞಾನಿಗಳು ಚಂದ್ರಯಾನಕ್ಕೆ ಉಪಗ್ರಹವನ್ನು ಆರಿಸಿದ್ರು ನಮಗೆ ಗೊತ್ತಿದೆ ನಂಬಿಕೆಗಳು ನಾವು ಯಾವತ್ತೂ ಕೂಡ ಕಳ್ಕೊಳ್ಳೋದಿಲ್ಲ ಅನ್ನಲಿಕ್ಕೆ ನಾನು ಕೊಡುವಂತ ಉದಾಹರಣೆ ಇದು ಚಂದ್ರಗಾನಕ್ಕೆ ನಾವು ಉಪಗ್ರಹವನ್ನು ಆರಿಸಿದ್ವಿ ಜಗತ್ತಿನ ಜನ ಚಂದ್ರಗಾನಕ್ಕೆ ಉಪಗ್ರಹವನ್ನು ಆರಿಸಿದಾಗ ಭಾರತದ ಕಡೆಗೆ ನೋಡಿದರು ಯಾಕೆ ಜಗತ್ತಿನ ಜನ ನಮ್ಮ ಉಪಗ್ರಹವನ್ನು ನೋಡಿದ್ರು ಅಂತಂದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉಪಗ್ರಹವನ್ನು ಆರಿಸಿದಂಥ ಕೀರ್ತಿ ಭಾರತಕ್ಕೆ ಹೊತ್ತು ಆ ಇಸ್ರೋ ವಿಜ್ಞಾನಿ ನಾವು ತಂತ್ರಜ್ಞಾನದಲ್ಲಿ ಅತ್ಯಂತ ಪ್ರಬಲನಿದ್ದೇನೆ ಎನ್ನುವ ಕಾರಣಕ್ಕೆ ಏಕಾಏಕಿ ವಿಗ್ರಹ ಆ ಉಪಗ್ರಹನ ಹಾರಿಸ್ತಿಲ್ಲ ನಾಳೆ ಉಪಗ್ರಹವನ್ನು ಉಡಾಯಿಸಬೇಕು ಅಂತಂದಾಗ ಇಂದಿನ ದಿನ ಉಪಗ್ರಹದ ಮಾದರಿ ಚಿತ್ರವನ್ನ ತಿರುಪತಿಯ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಯಾವುದೇ ಅಡೆತಡೆಗಳು ಬರೋದು ಬೇಡ ನಾನು ಚಂದ್ರಯಾನಕ್ಕೆ ಉಪಗ್ರಹವನ್ನು ಹಾರಿಸ್ತೀನಿ ಅಂತ ಆರಿಸ್ಕೊಟ್ರು ವಿಜ್ಞಾನಿಗೂ ಕೂಡ ತಂತ್ರಜ್ಞಾನದಲ್ಲಿ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ಧರ್ಮದಲ್ಲಿ ಮತ್ತು ಭಗವಂತನ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಆ ಉಪಗ್ರಹವನ್ನ ತಿರುಪತಿನಲ್ಲಿ ಪೂಜೆ ಮಾಡಿ ನಂತರ ಮುಂದಕ್ಕೆ ಉದಾಹರಣೆಗಳು ನಮ್ಮ ಜಿಲ್ಲೆಗಳಲ್ಲೂ ಕೂಡ ನಾವು ಯಾವುದೇ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಗರಡಿಯನ್ನು ಬಿಟ್ಟು ನಾವು ಯಾವುದೇ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೈವಸ್ಥಾನವನ್ನು ಪೂಜೆ ಮಾಡದಲ್ಲೇ ನಾವು ಮುಂದೆ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆ ರೀತಿ ಪರಂಪರೆಯನ್ನು ಉಳಿಸಿಕೊಂಡು ಬಂದಂತವ್ರು ನಾವೆಲ್ಲರೂ ಕೂಡ ಕೋಟಿ ಚೆನ್ನಯ್ಯರು ಅವತ್ತು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಬೇಕಾದ್ರೆ ಅಸಮಾನತೆಯ ವಿರುದ್ಧ ಧ್ವನಿಯನ್ನು ಎತ್ತಬೇಕಾದ್ರೆ ಸಮಾಜದಲ್ಲಿ ಯಾರದೂ ಬೆಂಬಲಗಳು ಅವತ್ತು ಸಿಕ್ಕಿಲ್ಲ ಅಂತಾದರೂ ಕೂಡ ನಾನು ಸತ್ಯವನ್ನು ಉಳಿಸ್ತೇನೆ ಎನ್ನುವ ಕಾರಣಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಈ ಎಲ್ಲ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ತಾ ನಾವು ನಮ್ಮ ನಮ್ಮ ಗರಡಿಯನ್ನು ಅತ್ಯಂತ ಚೆನ್ನಾಗಿ ಮಾಡಬೇಕು ಅಲ್ಲಿ ನಂಬಿಕೆ ಶ್ರದ್ಧೆಗಳು ಇನ್ನಷ್ಟು ಚೆನ್ನಾಗಿ ಆಗಬೇಕು ಅನ್ನುವಂಥ ಪ್ರಯತ್ನದ ಜೊತೆ ಜೊತೆಯಲ್ಲಿ ಯಾವ ಸಂಗತಿಗಳನ್ನು ಇವತ್ತು ಸರ್ಕಾರದ ಮುಂದೆ ನಾವು ಇಡಬೇಕಾಗಿದೆ ಗುರಿಕಾರರಿಗೆ ಎಲ್ಲರಂತೆ ಗೌರವಗಳು ಸಿಗಬೇಕು ಮಾಸಾಶನಗಳು ಸಿಗಬೇಕು ಅವರಿಗೆ ಸಂಬಳಗಳು ಸಿಗಬೇಕು ಅನ್ನುವಂಥ ಬೇಡಿಕೆಗಳೇನಿದೆ ನಾವೆಲ್ಲ ಜನಪ್ರತಿನಿಧಿಗಳು ಮುಂದಿನ ದಿನಗಳಲ್ಲಿ ಆ ಗರಡಿಗೆ ಶಕ್ತಿಯನ್ನು ಕೊಡುವಂಥ ಕಾರ್ಯವನ್ನು ಜನಪ್ರತಿನಿಧಿಗಳಾಗಿತ್ಕೊಂಡು ನಾವೆಲ್ಲರೂ ಕೂಡ ಮಾಡ್ತೇವೆ ಆ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ ನಮಗೆ ಕಾನೂನಿನಲ್ಲಿ ಬಹಳ ರೀತಿಯಾದಂಥ ಅಡೆತಡೆಗಳು ನಾನು ರಘುಪತಿ ಭಟ್ರ ಜೊತೆಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ವಿ ನಾವು ಗರಡಿಯ ಜೀರ್ಣಾಧಾರಕ್ಕೆ ದುಡ್ಡು ಕೊಡಬೇಕು ಅಂತಂದರೆ ಕಾನೂನಲ್ಲಿ ನಮಗೆ ಅವಕಾಶಗಳಿಲ್ಲ ನಾವು ಇನ್ನೇನೋ ಬೇರೆ ಶಬ್ದಗಳ ಬಳಕೆಗಳನ್ನು ಮಾಡಿಕೊಂಡು ಅದಕ್ಕೆ ಹಣವನ್ನು ಕೊಡುವಂತ ಕಾರ್ಯವನ್ನು ನಾವು ಇವತ್ತಿಗೂ ಕೂಡ ಮಾಡ್ತೇವೆ ಗರಡಿಗೆ ನೇರವಾಗಿ ಅನುದಾನಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾನು ಈ ಗುರಿಕಾರರ ಸಮ್ಮೇಳನದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿರುವಂಥ ಇನ್ನೂರ ನಲವತ್ತಾರು ಎರಡು ಗರಡಿಗಳು ಇನ್ನೂರ ಐವತ್ತೆರಡು ಗರಡಿಗಳು ಏನಂತ ಉಲ್ಲೇಖ ಮಾಡಿದರೆ ಆ ಗರಡಿಗಳ ಜೀರ್ಣೋದ್ಧಾರಕ್ಕೋಸ್ಕರ ಸರ್ಕಾರ ಒಂದು ವಿಶೇಷವಾದಂಥ ಪ್ಯಾಕೇಜ್ ಅನ್ನು ಇವತ್ತು ನಿರ್ಮಾಣ ಮಾಡಿಕೊಡ್ಬೇಕು ಹಣವನ್ನು ಬಜೆಟ್ನಲ್ಲಿ ಅದಕ್ಕೆ ಮೀಸಲಿಡಬೇಕು ಅದಕ್ಕೆ ಗರಡಿಯ ಜೀರ್ಣೋದ್ಧಾರ ಅಂತ ಕಂದ್ರೆ ಅದು ಕೇವಲ ಯಾವುದೋ ಸಿಮೆಂಟ್ ಕಾಂಕ್ರೀಟಿನ ಕಟ್ಟಡಗಳು ಅಂತಲ್ಲ ಅದು ಸಂಸ್ಕೃತಿಯ ಪುನರ್ಜೀವನ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಆ ಗರಡಿಗಳ ಜೀರ್ಣೋದ್ಧಾರಕ್ಕೋಸ್ಕರ ಸರ ಸರ್ಕಾರ ಹಣವನ್ನು ಕೊಡಬೇಕು ಅದಕ್ಕೊಂದು ಶಾಶ್ವತವಾದಂಥ ನೆಲೆಗಟ್ಟನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಇವತ್ತು ಆಲೋಚನೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಭೆಯ ಮುಖಾಂತರ ನಾನು ಮಾಡ್ತೇನೆ ಆ ಗರಡಿಯಲ್ಲಿರುವಂಥ ಜಾಗದ ಕುರಿತಂತೆ ಇರುವಂಥ ತಕರಾರುಗಳು ಅದನ್ನು ಉಲ್ಲೇಖ ಮಾಡಿದರು ನಾನು ಅದನ್ನು ಮುಂದುವರಿಸಲಿಕ್ಕೆ ಹೋಗಲ್ಲ ಮಾನ್ಯ ಕಂದಾಯ ಸಚಿವರ ಬಳಿಗೆ ನಾನು ಮತ್ತು ಶ್ರೀನಿವಾಸ್ ಪೂಜಾರರು ರಘುಪತಿ ಬೋಟ್ರ್ ಉಳಿದಂಥವ್ರು ಅದಕ್ಕೆ ಮಾತುಕತೆಯನ್ನು ಮಾಡಿ ಯಾವ ಗರಡಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಕಂದಾಯ ಇಲಾಖೆ ಮುಖಾಂತರ ಆಗಬೇಕಾಗಿದೆ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವೆಲ್ಲ ಜನಪ್ರತಿನಿಧಿಗಳು ಮಾಡೋಣ ಅದಕ್ಕೆ ಬೇಕಾದಂಥ ಸಹಕಾರವನ್ನು ಯುವ ವೇದಿಕೆ ಅದು ಗುರಿಕಾರರದ ಒಂದು ತಂಡ ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಆದರೆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಕಾರ್ಕಳದಲ್ಲಿ ನಿರ್ಮಾಣ ಆಗಿರುವಂಥ ಕೋಟಿ ಚೆನ್ನಯ್ಯರ ಥೀ ಪಾರ್ಕ್ ಇನ್ನಷ್ಟು ದೊಡ್ಡ ಸ್ವರೂಪದಲ್ಲಿ ಅದು ಬೆಳಿಬೇಕು ಅನ್ನುವಂಥ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೇವೆ ಆರಂಭದ ಹಂತದಲ್ಲಿ ಅದನ್ನು ಮಾತ್ರ ಸಿದ್ಧ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಚಟುವಟಿಕೆಗಳಲ್ಲಾಗಬೇಕು ಕೋಟಿ ಚೆನ್ನಯ್ಯರ ಎಲ್ಲ ಸಂಗತಿಗಳನ್ನು ಕೂಡ ಒಳಗೊಂಡಂಥ ಒಂದು ಸಾಕ್ಷ್ಯಚಿತ್ರ ಪ್ರತಿನಿತ್ಯ ಅಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಆಸೆ ಇದೆ ಸರ್ಕಾರದ ಅನುದಾನದ ಲಭ್ಯತೆಗಳನ್ನು ನೋಡಿಕೊಂಡು ಆ ಪ್ರಯತ್ನವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಆ ಕೋಟಿ ಚೆನ್ನಯ್ಯರ ಮಾತು ನಮಗೆಲ್ಲ ಸಂದರ್ಭದಲ್ಲೂ ಕೂಡ ನೆನಪಿದೆ ಸತ್ಯವನ್ನು ಗೆಲ್ಲಿಸಿಕೊಡ್ತೇನೆ ಸತ್ಯ ಸತ್ಯವನ್ನು ಗೆಂದಾದುಕೊರ್ಪೆ ಅನ್ನುವಂಥವರ ಏನು ನುಡಿ ಇದೆ ಆ ಸತ್ಯವನ್ನು ಉಳಿಸುವಂಥ ಸತ್ಯಕ್ಕೋಸ್ಕರ ಬದುಕುವಂಥ ಸತ್ಯವನ್ನು ನಮ್ಮ ನಡವಳಿಕೆಯಲ್ಲಿ ರೂಪಿಸಿಕೊಳ್ಳುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡಿದಾಗ ಅದು ನಾವು ಕೋಟಿ ಚೆನ್ನಯ್ಯರಿಗೆ ಕೊಡುವಂಥ ಗೌರವ ಅಂತ ನಾನು ಅಂದ್ಕೊಳ್ತೇನೆ ಆ ಸತ್ಯವನ್ನು ಎತ್ತಿ ಹಿಡಿಯುವಂಥ ಸತ್ಯದ ನಡವಳಿಕೆನಲ್ಲಿ ಮುಂದುವರಿಯುವಂಥ ಚಟುವಟಿಕೆಯನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಯುವ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟಕರಿಗೆ ಅಭಿನಂದನೆಗಳು ನಮಸ್ಕಾರ ಗರುಡಿ ಸಮ್ಮೇಳನದ ಔಚಿತ್ಯದ ಕುರಿತಾಗಿ ಬಹಳಷ್ಟು ಮಹತ್ವಪೂರ್ಣವಾಗಿ ಮಾತನಾಡಿದಂಥ ಸನ್ಮಾನ್ಯ ಸುನಿಲ್ ಕುಮಾರ್ ಅವರಿಗೆ ಕೃತಜ್ಞತೆಗಳು ಇದೀಗ ಶ್ರೀ ಬ್ರಹ್ಮ ವೈದ್ಯರ್ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ರಿಜಿಸ್ಟರ್ಡ್ ವೈದ್ಯಶ್ರೀ ಆದಿ ಉಡುಪಿ ಇವರು ಪ್ರಕಾಶಿಸಿರುವಂತಹ ದಾಮೋದರ್ ಕಲ್ಮಾಡಿ ಮತ್ತು ಚೆಲ್ವರಾಜ್ ಪೆರಂಪಳ್ಳಿ ವಿರಚಿತ ಕೋಟಿ ಚೆನ್ನೈರ್ನ ಅಪ್ಪೆ ದೇ ಪುಸ್ತಕ ಬಿಡುಗಡೆ ಸಮಾರಂಭ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಾರ್ಯಕ್ರಮಾನುಷ್ಠಾನದಲ್ಲಿ ಶಾಸಕರಾಗಿ ನಿಕಟಪೂರ್ವ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದವರು ಯಾವುದೇ ಸಮಾಜದ ಕಾರ್ಯಕ್ರಮವಿರಲಿ ತನ್ನ ಬದ್ಧತೆಯ ಮನೋಭಾವದೊಂದಿಗೆ ಸ್ಪಂದಿಸುವವರು ಈ ಕಾರ್ಯಕ್ರಮವನ್ನು ಕೂಡ ನಿಶ್ಚಯಿಸಿದಾಗ ನಾನು ನಿಮ್ಮ ಜೊತೆಗೆ ಇರ್ತೇನೆ ಜೊತೆಗಿರ್ತೇನೆ ಮಾತಿಗೆ ಪೂರಕವಾಗಿ ಜೊತೆಗಿದ್ದವರು ಆದರಣೀಯರಾದಂಥ ಸನ್ಮಾನ್ಯ ಶ್ರೀ ಕೆ ರಘುಪತಿ ಭಟ್ ರವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇವೆ ನಡೆಯಲ್ಲಿ ದೇಹಿ ವೈದ್ಯತಿಯ ಸಮಗ್ರ ಜನ್ಮ ವೃತ್ತ ಅಂತ ಅಂದ್ರೆ ದೇಹಿ ವೈದ್ಯತಿಯ ಜನನ ಜೀವನ ಮತ್ತು ನಾಟಿ ವೈದ್ಯ ವೃತ್ತಿಯ ಸಮಗ್ರ ಚಿತ್ರಣವನ್ನ ಒಳಗೊಂಡಂತ ಕೃತಿಯೇ ಕೋಟಿ ಚೆನ್ನೈನ ಅಪ್ಪೆ ದೇಹಿ ಬೈದೆತಿ ಪಾರ್ದಾನದ ನಡೆಟು ಪುಟ್ಟು ಬಲಕೆದ ಭೂಗುಂಜ ಅನಾವರಣಗೊಂಡಿದೆ ಅನಾವರಣಗೊಂಡಂತ ಈ ಒಂದು ಕೃತಿಯ ಮುಖಬೆಲೆ ಮುನ್ನೂರು ರೂಪಾಯಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಬೈದರ ಭಕ್ತಾಭಿಮಾನಿಗಳಿಗೆ ಈ ಒಂದು ಕೃತಿ ಲಭ್ಯ ಆಗಬೇಕು ಅನ್ನುವಂಥ ಇರಾದೆಯಿಂದ ಇವತ್ತಿನ ದಿವಸ ಈ ಕೃತಿಯನ್ನು ನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೇವೆ ಇವತ್ತಿನ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ನೆರವೇರಿಸಿಕೊಂಡಂತ ನಮ್ಮ ಆತ್ಮೀಯರು ಈ ಒಂದು ಭಾಗದ ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಂಥ ನಿಕಟಪೂರ್ವ ಶಾಸಕರಾದಂಥ ಶ್ರೀ ಕೆ ರಘುಪತಿ ಭಟ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡುವಂತೆ ಕೇಳಿಕೊಳ್ತಾ ಇದ್ದಾನೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರೇ ದಿಕ್ಸೂಚಿ ಭಾಷಣವನ್ನು ಮಾಡಿದಂಥ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಕಾರ್ಕಳದ ಶಾಸಕರಾದಂಥ ಸುನೀಲ್ ಕುಮಾರ್ ಅವರೇ ಮಾ ನಗರಸಭೆಯ ಪ್ರಥಮ ಪ್ರಜೆಯ ಅಧ್ಯಕ್ಷರಾದಂಥ ಮೀನಾಕ್ಷಿ ಮಾಧವ್ ಅವರೇ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಬಿ ಎನ್ ಶಂಕರ್ ಅವರೇ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾದಂಥ ಮಠ ಅವರೇ ನಮ್ಮ ಚಲನಚಿತ್ರ ನಟರಾದಂಥ ಸೂರ್ಯರವರೇ ಬಂದ ನಮ್ಮ ಈ ಒಂದು ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆಯ ನೇತೃತ್ವದ ಗರುಡಿ ಗುರಿಕಾರ ಸಮ್ಮಾನದ ನೇತೃತ್ವವನ್ನು ವಹಿಸಿರುವಂಥ ಅಚ್ಯುತ ಮೀನ್ರವರೇ ಅಧ್ಯಕ್ಷರಾದಂಥ ಪ್ರವೀಣ್ ಪೂಜಾರಿಯವರೇ ನಮ್ಮ ಈ ಒಂದು ಗರಡಿಯ ಒಂದು ಗುರಿಕಾರ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಪ್ರಾಯಶಃ ಉಡುಪಿ ಜಿಲ್ಲಾ ಬಿಲ್ಲವ ಯು ಯುವ ವೇದಿಕೆಯನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಯಾಕಂದರೆ ಅವರು ಹೇಳಿದ ಹಾಗೆ ಇದು ಒಂದು ಗರಡಿಯ ಗುರಿಕಾರರ ಒಂದು ಅತ್ಯುತ್ತಮವಾದಂಥ ಸಮ್ಮೇಳನವಾಗಿ ಮೂಡಿಬಂದಿದೆ ಅವರು ಹೇಳಿದಾಗೆ ಇದು ಬಿಲ್ಲವ ಸಮ್ಮೇಳನವಾಗದೆ ಗರಡಿಗಳಿಗೆ ಸಂಬಂಧಪಟ್ಟಂಥವರೇ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮಗಿಲ್ಲಿ ನೋಡಿದಾಗ ಕಾಣ್ತಾ ಇದೆ ಹಾಗಾಗಿ ಇವತ್ತಿಂದ ಸಂಜೆವರೆಗೆ ಇದು ನಾವು ಮಾತಾಡುವಂಥ ವೇದಿಕೆಯಲ್ಲ ಗರಡಿಯ ಬಗ್ಗೆ ತಿಳಿದಂಥವರು ಬಂದಂಜೇ ಬಾಬು ಮಿನ್ರು ಕುದಿ ವಸಂತ್ ಶೆಟ್ಟರು ಇವರೆಲ್ಲ ಮಾತಾಡಬೇಕಾದಂಥ ವೇದಿಕೆ ಮತ್ತು ಚರ್ಚೆಯಾಗಿ ಒಂದು ನಿರ್ಣಯಗಳನ್ನು ಮಾಡಿ ಸರ್ಕಾರದಿಂದ ಅಥವಾ ಸಮಾಜದಿಂದ ಯಾವುದಾಗಬೇಕು ಹೇಳುವಂಥ ಒಂದು ನಿರ್ಣಯವನ್ನು ಮಾಡಬೇಕಾದಂಥ ಒಂದು ಸಮ್ಮೇಳನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕಂದರೆ ಸಮ್ಮೇಳನದ ಸಮಯವೂ ಮೀರಿತು ಸೊ ಆದರೆ ಭಾಳ ಒಳ್ಳೆಯ ವಿಚಾರಗೋಷ್ಠಿಗಳನ್ನು ಈಗಾಗಲೇ ಇದರಲ್ಲಿ ಇಟ್ಟಿದ್ದಾರೆ ಅದೆಲ್ಲವೂ ಚರ್ಚೆಗಳಾಗಿ ಒಂದು ಫಲಿತಾಂಶ ಹೊರಗೆ ಬರುವಂತಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಮತ್ತು ಇದೆಲ್ಲವನ್ನು ಆಯೋಜನೆ ಮಾಡಿದಂಥ ಜಿಲ್ಲಾ ಬಿಲ್ಲವ ಯುವ ಅವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದರೆ ಪ್ರಾಯಶಃ ನಮ್ಮ ತುಳುನಾಡ ಸಂಸ್ಕೃತಿ ಮತ್ತು ತುಳುನಾಡಿನ ಒಂದು ಸಂಸ್ಕಾರವನ್ನು ನಾವು ತಗೊಂಡ್ರೆ ತುಳುನಾಡಿಗೆ ಅದರದ್ದೇ ಆದಂಥ ಒಂದು ಸಂಸ್ಕಾರ ಇದೆ ಬೇರೆ ಬೇರೆ ಜಾತಿ ಕಟ್ಟುಕಾಡೆಗಳು ಪ ಇದೆಲ್ಲ ಇದ್ದರೂ ಸಹಿತ ಅದರದೇ ಆದಂಥ ಸಂಸ್ಕಾರ ಸಂಸ್ಕೃತಿಗಳಿದೆ ಅದು ನಿಮಗೆ ವಿಶ್ವದ ಬೇರೆ ಯಾವುದೇ ಇದರಲ್ಲಿ ನೋಡಲಿಕ್ಕೆ ಇಲ್ಲದಿದ್ದಂಥ ಒಂದು ಸಂಸ್ಕೃತಿ ಅದು ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗುವಂಥ ವಿಶೇಷವಾದಂಥ ಜವಾಬ್ದಾರಿ ಇರುವಂಥದ್ದು ಗರಡಿಗಳ ಬಗ್ಗೆ ತೆಗೆದುಕೊಂಡ್ರೆ ಗರಡಿಯ ಗುರಿಕಾರರ ಕೈಯಲ್ಲಿರುವಂಥದ್ದು ಯಾಕಂದರೆ ಇವತ್ತಿಗೂ ನಾವು ಎಷ್ಟೋ ಕಡೆ ಗರಡಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಗರಡಿಯ ಗುರಿಕಾರಗಳನ್ನು ಅಥವಾ ಗರಡಿ ಗರಡಿಯ ಅರ್ಚಕರುಗಳನ್ನು ನಾವು ನೋಡ್ತೇವೆ ಆ ಸಂಪ್ರದಾಯಗಳು ಆ ಸಂಸ್ಕೃತಿಯನ್ನು ಮತ್ತು ಆ ಒಂದು ಪದ್ಧತಿಗಳನ್ನು ಅಷ್ಟು ಚಾಚು ಚಪ್ಪದೆ ಅನುಷ್ಠಾನಕ್ಕೆ ಮಾಡಿಕೊಂಡು ಬಂದು ಇವತ್ತು ನಮ್ಮ ತುಳುನಾಡು ಸಂಸ್ಕೃತಿಯನ್ನು ಮುಂದಿನ ಒಂದು ಪೀಳಿಗೆಗೆ ತೆಗೆದುಕೊಂಡು ಹೋಗುವಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ಗರಡಿಯ ಒಂದು ಅರ್ಚಕರುಗಳು ಇರ್ಬೋದು ಅಥವಾ ಗರಡಿಯ ಗುರಿಕಾರರುಗಳು ಇವತ್ತು ಮಾಡ್ಕೊಂಡು ಬರ್ತಾ ಇದ್ರೆ ಅದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ ಮತ್ತು ಆ ಪದ್ಧತಿಗಳು ಆ ಗುರಿಕಾರಗಳ ಒಂದು ಆಡಳಿತ ಪದ್ಧತಿಗಳಿರ್ಬೋದು ಅವರ ಅವರಿಗೆ ಸಂಬಂಧಪಟ್ಟಂಥ ವ್ಯಾಪ್ತಿಯಲ್ಲಿ ಅವರು ಸಂಪ್ರದಾಯಗಳನ್ನು ಆ ಸಮಾಜಕ್ಕೆ ಮತ್ತು ಆ ಕುಟುಂಬಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ವಿಧಾನಗಳು ಆ ಹಿಂದಿನಿಂದ ಇವತ್ತಿನವರೆಗೆ ಬಂದದ್ರಿಂದ ಇವತ್ತಿಗೂ ಆ ಒಂದು ಸಂಸ್ಕೃತಿ ಸಂಸ್ಕಾರ ನಮ್ಮಲ್ಲಿ ಸರಿಯಾಗಿ ಉಳಿದಿದೆ ಸೊ ಹಾಗಾಗಿಯೇ ಈ ರೀತಿಯ ಸಮ್ಮೇಳನಗಳು ಗುರಿಕಾರರ ಸಮ್ಮೇಳನಗಳು ಅರ್ಚಕರ ಸಮ್ಮೇಳನಗಳು ಆಗಾಗ ಆಗಿ ಆ ರೀತಿಯ ಚರ್ಚೆಗಳು ಮತ್ತು ಅದರಲ್ಲಿ ಯಾವ ಮಾರ್ಪಾಟುಗಳಾಗಿದೆ ಯಾವುದು ಆಗಿದೆ ಅಂತ ಹೇಳುವಂಥದ್ದನ್ನು ಚರ್ಚೆ ಮಾಡಿಕೊಂಡು ಒಂದು ಫಲಿತಾಂಶ ಹೊರಗೆ ಬರಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸೊ ಹಾಗಾಗಿ ಇದು ಬಹಳ ಪ್ರಮುಖವಾದಂಥ ಸಮ್ಮೇಳನ ಅಂತ ನಾನು ಭಾವಿಸ್ತಾ ಇದ್ದೇನೆ ಮತ್ತು ಈ ಇಂಥ ಸಮ್ಮೇಳನಗಳು ನಿರಂತರವಾಗಿ ಅಲ್ಲಲ್ಲಿ ನಡೆದು ಒಂದಷ್ಟು ಎಷ್ಟೋ ಜನರಿಗೆ ಇವತ್ತು ಗರಡಿ ಅಂತ ಹೇಳ್ತಾರೆ ಗರಡಿಗೆ ಹೋಗಿ ಗರಡಿಗೆ ಕೈ ಮುಗಿತಾರೆ ಭಕ್ತಿ ಭಾವನೆಯಿಂದ ನೋಡ್ತಾರೆ ಆದರೆ ಅದರ ಹಿನ್ನೆಲೆ ಅದರ ಇದು ಯಾರಿಗೂ ಗೊತ್ತಿರೋದಿಲ್ಲ ಅದು ಏನು ಅಂತ ಹೇಳುವಂಥದ್ದೇ ಗೊತ್ತಿರುವುದಿಲ್ಲ ಇವತ್ತು ಕೋಟಿ ಚೆನ್ನಯ್ಯರ ಬಗ್ಗೆ ಕೆಲವು ಯಾರತ್ರರು ಕಥೆಯಲ್ಲಿ ಇದರಲ್ಲಿ ಹೇಳಕ್ಕೆ ಇರ್ತ ಬಿಟ್ಟರೆ ಸರಿಯಾದಂಥ ಅಧ್ಯಯನ ಸಹಿತ ಕೋಟಿ ಚೆನ್ನಯ್ಯರ ಬಗ್ಗೆ ಸರಿಯಾದ ಅಧ್ಯಯನಗಳು ಆಗಲಿಲ್ಲ ಪ್ರಾಯಶಃ ಬೈದರ್ಕಳ ಪ್ರತಿಷ್ಠಾನದಿಂದ ಒಂದಷ್ಟು ಅಧ್ಯಯನಗಳನ್ನು ಇವತ್ತು ಸನ್ಮಾನ ಮಾಡಿದಂಥ ಬನ್ನಂಜೆ ಬಾಬೂಮಿನ ಇರ್ಬೋದು ಅಥವಾ ನಮ್ಮ ದಾಮೋದರ್ ಅವರು ಇರ್ಬೋದು ಇವರೆಲ್ಲ ವಿಶೇಷವಾದಂಥ ಒಂದು ಅಧ್ಯಯನವನ್ನು ಪ್ರತಿ ಗರಡಿಗಳಿಗೆ ಹೋಗಿ ಅಲ್ಲಿ ಏನಿದೆ ಅಂತ ಹೇಳುವಂಥದ್ದನ್ನು ಅಧ್ಯಯನ ಮಾಡಿಕೊಂಡು ಒಂದು ತಂಡ ಪ್ರಾಯಶಃ ಮಾಡ್ತಾ ಇದ್ದಾರೆ ಇದಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಬೇಕಾಗಿದೆ ಯಾಕಂದರೆ ಇವತ್ತು ನಮ್ಮ ತುಳುನಾಡ ಸಂಸ್ಕೃತಿ ಉಳಿಬೇಕು ಅಂತಾದರೆ ಅಂಥ ಅಧ್ಯಯನಗಳು ಆ ನಮ್ಮ ಪದ್ಧತಿಗಳನ್ನು ನಾವು ಮುಂದುವರಿಸಬೇಕಾದಂಥ ಕೆಲಸಗಳು ಆಗಬೇಕಾಗಿದೆ ಪ್ರಾಯಶಃ ಅದೇ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಆಗಿದೆ ಪ್ರಾಯಶಃ ಅದಕ್ಕೆ ಇನ್ನಷ್ಟು ವೇಗ ಕೊಟ್ಟು ಈಗ ಅವರ ಮನವಿಯಲ್ಲಿರುವಂತೆ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಿಗೆ ಇನ್ನಷ್ಟು ಜನ ಅಲ್ಲಿ ಹೋಗುವಾಗೆ ಒಂದು ಪ್ರವಾಸಿ ಕೇಂದ್ರವಾಗಿ ಆಗುವಾಗೆ ಅಲ್ಲಿ ಇನ್ನೊಂದಷ್ಟು ಅಧ್ಯಯನ ಕೇಂದ್ರಗಳು ನಡೆಯುವಂತಾಗೆ ಒಂದಷ್ಟು ಅಧ್ಯಯನದ ವಿದ್ಯಾರ್ಥಿಗಳು ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಚಟುವಟಿಕೆಗಳು ನಡೆಯುವಂಥ ರೀತಿಯಲ್ಲಿ ಸರ್ಕಾರಗಳು ನೋಡಬೇಕು ಇಲ್ಲಿ ಒಂದಷ್ಟು ಜಾಗ ಕೊಟ್ಟು ವಾಪಸ್ ತಗೊಂಡು ಒಂದಷ್ಟು ಮಾನ್ಯುಮೆಂಟ್ ಆಗಿ ಮಾತ್ರ ಇರುವಂಥದ್ದಲ್ಲ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಅಂತೇಳಿದರೆ ಕೋಟಿ ಚೆನ್ನಯ್ಯರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಮುಂದಿನ ಪೀಳಿಗೆಗೆ ಒಂದು ಭಾಳ ದೊಡ್ಡ ಕೇಂದ್ರವಾಗಬೇಕು ಇದು ಬಹಳ ಪ್ರಮುಖವಾದಂಥ ಒಂದು ಬೇಡಿಕೆಯನ್ನು ಸರ್ಕಾರ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮತ್ತು ವಿಶೇಷವಾಗಿ ಇವತ್ತು ಗರಡಿಗಳ ಒಂದು ಇವತ್ತು ಚರ್ಚೆಗಳು ಬಂತು ಗರಡಿಗಳ ಅಭಿವೃದ್ಧಿಗೆ ಪ್ರತ್ಯೇಕವಾದಂಥ ಒಂದು ಪ್ಯಾಕೇಜನ್ನು ಮಾಡಬೇಕು ಅಂತ ಹೇಳುವಂಥ ಸಲಹೆಯನ್ನು ಸುನಿಲ್ ಕುಮಾರ್ ಅವರು ಕೊಟ್ಟರು ಪ್ರಾಯಶಃ ಆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾವುದಾದ್ರೂ ಗರಡಿಗಳಿಗೆ ಅನುದಾನ ಕೊಡಲಿಕ್ಕೆ ಪ್ರಾರಂಭ ಆದದ್ದು ಕೋಟ ಶ್ರೀನಿವಾಸ ಪೂಜಾರರು ಧಾರ್ಮಿಕ ಧಾರ್ಮಿಕ ದತ್ತಿ ಸಚಿವರಾದಂಥ ಸಂದರ್ಭದಲ್ಲಿ ಹಿಂದೆ ಧಾರ್ಮಿಕ ದತ್ತಿಯ ದೇವಸ್ಥಾನಗಳು ಅಂತ ಹೇಳಿದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿತ್ತು ಯಾವುದು ಎ ಗ್ರೇಡ್ನ ದೇವಸ್ಥಾನಗಳಿಗೆ ಪುನಃ ಅಲ್ಲಿಗೆ ಅನುದಾನಗಳು ಬರುವಂಥದ್ದು ಡಾಕ್ಟರ್ ವಿ ಎಸ್ ಆಚಾರ್ಯರು ಧಾರ್ಮಿಕ ದತ್ತಿ ಸಚಿವರಾದಾಗ ಸಣ್ಣ ಸಣ್ಣ ದೇವಸ್ಥಾನಗಳಿಗೂ ಬರಲಿಕ್ಕೆ ಪ್ರಾರಂಭ ಆಯಿತು ಶ್ರೀನಿವಾಸ ಪೂಜಾರರು ಆದಮೇಲೆ ಬಬ್ಬು ಸ್ವಾಮಿಗೆ ಕೊಟ್ಟ ಗರಡಿಗಳಿಗೂ ಬರಲಿಕ್ಕೆ ಪ್ರಾರಂಭ ಆಯಿತು ಒಮ್ಮೆ ಕೊಟ್ಟ ನಂತರ ಬೇರೆಗೂ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ನಿದರ್ಶನ ಆಗ್ತದೆ ಸೊ ಹಾಗಾಗಿ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಮೂಲಕ ಸಹಿತ ಸ್ವಲ್ಪ ಕಾನೂನಿನಲ್ಲಿ ತಿದ್ದುಪಡಿಯನ್ನು ಮಾಡಿಕೊಂಡು ದ ಯಾಕಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ದೇ ಪಡೆದಿದ್ದಂಥ ಖಾಸಗಿ ದೇವಸ್ಥಾನಗಳಿಗೂ ಅನುದಾನಗಳನ್ನು ಸರ್ಕಾರ ಕೊಡುವಂಥ ಪದ್ಧತಿಗಳಿದೆ ಕೊಟ್ಟಂಥ ಉದಾಹರಣೆಗಳಿದೆ ಆ ಶ್ರೀನಿವಾಸ್ ಪೂಜಾರರು ಸಚಿವರಾಗಿದ್ದಾಗ ಕೊಟ್ಟಿದ್ದಾರೆ ಸಚಿವರಾಗಿ ಸೊ ಹಾಗಾಗಿ ಇವತ್ತು ಧಾರ್ಮಿಕ ದತ್ತಿಯ ಇಲಾಖೆಯಡಿಯ ದೇವಸ್ಥಾನಗಳಿಗೆ ಮಾತ್ರ ಅನುದಾನ ಆ ಗರಡಿಗಳಿಗೆ ಅನುದಾನ ಇಲ್ಲ ಅಂತ ಹೇಳುವಂಥ ವಾದಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಪ್ರತಿ ಗರಡಿಗಳಿಗೂ ಅನು ಆ ಜೀರ್ಣೋದ್ಧಾರ ಆಗುವಂಥ ಸಂದರ್ಭದಲ್ಲಿ ಧಾರ್ಮಿಕ ದತ್ತಿಯ ಇಲಾಖೆಯ ಮೂಲಕವೇ ಯಾಕಂದರೆ ಅದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಹಿಂದೂ ಗರಡಿ ಹಿಂದೂಗಳಿಗೆ ಸಂಬಂಧಪಟ್ಟಂಥ ಒಂದು ಒಂದು ಅಂಗವಾಗಿದೆ ಪೂಜಾ ಅಂಗವಾಗಿದೆ ಸೊ ಹಾಗಾಗಿ ದ ಗರಡಿಗಳ ಜೀರ್ಣೋದ್ಧಾರಗಳಿಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನುದಾನಗಳನ್ನು ಬಿಡುಗಡೆ ಮಾಡುವಂಥದ್ದನ್ನು ಮಾಡು ಸರ್ಕಾರಗಳು ಮಾಡಬೇಕು ಮೂರನೇದು ಇವತ್ತು ಇರುವಂಥ ಬೇಡಿಕೆಗಳು ಮಾಸಾಸನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆ ಪ್ರಾಯಶಃ ಆದಿ ಉಡುಪಿ ಮೈದಾನದಲ್ಲಿ ಪ್ರತಿಷ್ಠಾನ್ದವರ ನೇತೃತ್ವದಲ್ಲಿ ಪ್ರಾಯಶಃ ಎಸ್ ಎಂ ಕೃಷ್ಣನವರು ಬಂದು ಗರಡಿಯ ಯಾರು ಅರ್ಚಕರಿಗೆ ಮಾಶಾಸನದ ಘೋಷಣೆಯಾಗಿತ್ತು ಪ್ರಾಯಶಃ ಅದು ಕೆಲವು ಟೆಕ್ನಿಕಲ್ ಕಾರಣಕ್ಕೋಸ್ಕರ ನಿಂತು ಹೋಗಿರ್ಬೋದು ಆದರೆ ಈ ಟೆಕ್ನಿಕಲ್ ಕಾರಣಗಳನ್ನು ಹುಡುಕುವಂಥದ್ದೇ ಅಧಿಕಾರಿಗಳ ಸ್ವಭಾವ ಅಧಿಕಾರಿಗಳು ಏನು ಅಂದರೆ ಯಾವುದನ್ನು ಮಾಡಲಿಕ್ಕಾಗುದಿಲ್ಲ ಅಂತ ಕಾರಣಗಳನ್ನು ಹುಡುಕುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಆ ಕಾರಣಗಳನ್ನು ಮೀರಿ ಅದನ್ನು ಬಿಡುಗಡೆ ಮಾಡಿಸುವಂಥ ಕೆಲಸಗಳನ್ನು ಸರ್ಕಾರಗಳು ಮಾಡುವಂಥದ್ದನ್ನು ಮಾಡಬೇಕಾಗ್ತದೆ ಆಗಲೇ ಇಂಥ ಸಮ್ಮೇಳು ಪ್ರಾಯಶಃ ಅದು ಜಾರಿಗೆ ಬರಬೇಕಾದ್ರೆ ಇನ್ನು ನಿರಂತರವಾಗಿ ಇಂಥ ಸಮ್ಮೇಳನಗಳು ಗರ ಗರಡಿ ಗುರಿಕಾರಗಳ ಸಮ್ಮೇಳನಗಳು ಗರಡಿ ಅರ್ಚಕರಗಳ ಸಮ್ಮೇಳನಗಳು ಮತ್ತು ಗರಡಿ ಆಡಳಿತಗಾರರ ಸಮ್ಮೇಳನಗಳು ಆಗಾಗ ನಡೀತಾ ಇದ್ದರೆ ಪ್ರಾಯಶಃ ಅದಕ್ಕೆ ಸರ್ಕಾರವು ಎಚ್ಚೆತ್ತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕೆ ಈ ಒಂದು ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆಯವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಉಡುಪಿ ಜಿಲ್ಲಾ ವ್ಯಾಪ್ತಿಯ ಗು ಗರಡಿ ಗುರಿಕಾರರ ಒಂದು ಸಮ್ಮೇಳನ ಇದಕ್ಕೆ ನಾಂದಿ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಕಾರ್ಡ್ ಕೃತಜ್ಞತೆಗಳು ಶ್ರೀ ಕೆ ರಘುಪತಿ ಇವರಿಗೆ ಸಂದರ್ಭೋಚಿತ ಮಾತುಗಳಿಗಾಗಿ ಮುಂದೆ ಮಾತಿಗಿಂತ ಲೇಸು ಎನ್ನುವ ಮಾತಿಗೆ ಅನುವರ್ತವಾಗುವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನಗರಸಭೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಾಧವ ಮೀನಾಕ್ಷಿ ಮಾಧವ ಇವರು ಶುಭವನ್ನು ಹಾರೈಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾನೆ ಉಡುಪಿ ಜಿಲ್ಲಾ ಬಿಲ್ಲವಾಯುವ ವೇದಿಕೆ ಉಡುಪಿ ಜಿಲ್ಲಾ ವ್ಯಾಪ್ತಿಯ ಗರುಡಿ ಗುರುಕಾರರ ಸನ್ಮಾನ ಮತ್ತು ಪ್ರಮುಖರ ಸಮ್ಮೇಳನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಕೋಟ ಶ್ರೀನಿವಾಸ ಪೂಜಾರಿಯವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಮುಖರೇ ಹಾಗೂ ಈ ಈ ಸಮ ಸಮ್ಮೇಳನವನ್ನು ಮಾಡಲು ದುಡಿದಂಥ ಅಚ್ಚುತ ಕಲ್ಮಡಿಯವರೇ ಹಾಗೂ ಪ್ರವೀಣ್ರವರೇ ಹಾಗೂ ಎಲ್ಲ ಇದರ ಹಿಂದೆಂಥ ಇದ್ದೇ ಇದ್ದಂಥ ಎಲ್ಲ ಪ್ರಮುಖ ಬಂಧುಗಳೇ ಹಾಗೂ ಮುಂಭಾಗದಲ್ಲಿ ಇರುವಂಥ ಎಲ್ಲ ನಮ್ಮ ಬಿಲ್ಲವ ಸಮಾಜದ ಬಂಧುಗಳೇ ಇವತ್ತು ನಮ್ಮ ಉಡುಪಿಯಲ್ಲಿ ಗರುಡಿ ಗುರುಕಾರರ ಸಮ್ಮಿಲನ ಇದು ಸನ್ಮಾನಕ್ಕಿಂತ ಸಮ್ಮಿಲನವೇ ಒಂದು ಮುಖ್ಯವಾದ ಅಂಗವಂತ ಹೇಳಬೇಕು ಯಾಕಂದರೆ ಎಲ್ಲರೂ ಕೂಡ ಗರಡಿಯಲ್ಲಿ ಅವರವರ ಏನು ಗರಡಿ ಕೆಲಸ ಮಾಡಿಕೊಂಡಂಥ ಇರುವಂಥ ಸಮಯದಲ್ಲಿ ನಮ್ಮ ಇಲ್ಲಿಯ ಉಡುಪಿಯ ಬಿಲ್ಲವ ಯುವ ಸಂಘಟನೆಯವರು ಅವರನ್ನೆಲ್ಲ ಒಟ್ಟು ಕೂಡಿಸಿ ನಮ್ಮ ಇಲ್ಲಿ ಒಂದು ವೇದಿಕೆಯಲ್ಲಿ ತಂದಂತ ನಿಜವಾಗಿ ಒಂದು ಅಭಿನಂದನೆ ಅಂತ ಹೇಳಬೇಕಾಗ್ತದೆ ಹಾಗೆಯೇ ನಮ್ಮ ಅಚ್ಯುತ ಕಲ್ಮಡಿ ಅವರು ಹೇಳಿದರು ನಮ್ಮ ಗರೋಡಿಗೆ ಯಾವ ಸವಲತ್ತು ಕೂಡ ಇಲ್ಲ ಅಂತ ಹೇಳಿ ನಿಜವಾಗಿ ಹೌದು ಆದರೆ ನಮ್ಮ ಮಿಲ್ಲವ ಸಮಾಜಕ್ಕೆ ನಾರಾಯಣಗುರು ಮಂದಿರಕ್ಕೆ ಸಮುದಾಯ ಭವನಕ್ಕೆ ಕೂಡ ಸಿಗ್ತಾ ಉಂಟು ಅದಲ್ಲದೆ ನಮ್ಮ ಸಮಾಜದ ಮಕ್ಕಳಿಗೆ ಯಾಕಂದರೆ ನಮ್ಮ ಸಮಾಜ ನಮ್ಮ ಮುಂದಿನ ಜನಾಂಗವೇ ನಮ್ಮ ಮಕ್ಕಳು ಆ ಸಮಾಜಕ್ಕೆ ಹಿಂದುಳಿದ ವರ್ಗದಿಂದ ಅನೇಕ ಸವಲತ್ತುಗಳಿದೆ ಅದು ನಮಗೆ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ನಾವಿಲ್ಲಿ ಮಾತಾಡ್ತೇವೆ ಹೋಗ್ತೇವೆ ನಮ್ಮ ಸಮಾಜಕ್ಕೆ ಏನೆಲ್ಲ ಸಿಗ್ತಾ ಉಂಟು ಅದನ್ನು ನಾವು ತೆಗೆಸಿಕೊಡ್ಲಿಕ್ಕೆ ಖಂಡಿತ ನಾವು ಹೋಗ್ತಾ ಇಲ್ಲ ಎಲ್ಲರಿಗೂ ಕೂಡ ನಮ್ಮ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಮಾಡಲಿಕ್ಕಿದೆ ಇದೆ ಅದರಲ್ಲಿ ತ್ರೀ ಪರ್ಸೆಂಟಲ್ಲಿ ಕೂಡ ಲಾನ್ ಇದೆ ಅದಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಮುಂದೆ ಬರಲು ಸಾಕಷ್ಟು ಸವಲತ್ತು ಕೂಡ ನಮ್ಮ ಹಿಂದುಳಿದ ವರ್ಗದಲ್ಲಿದೆ ಅದಲ್ಲದೆ ನಮ್ಮ ಯುವಕರು ಏನು ಒಂದು ಸಾಧನೆ ಅಂದರೆ ಸೋ ಉದ್ಯೋಗ ಮಾಡುವಲ್ಲಿ ಕೂಡ ಸಾಕಷ್ಟು ಸವಲತ್ತು ಕೂಡ ನಮ್ಮಲ್ಲಿದೆ ಅದನ್ನು ನಾವು ನಮ್ಮ ಯುವಜನತೆಗೆ ತಂದುಕೊಟ್ಟರೆ ನಮ್ಮ ಯುವಜನತೆ ಖಂಡಿತ ಅದರಲ್ಲಿ ಭಾಗಿಗಳಾಗ್ತಾರೆ ಅಂತ ನಾನೊಂದು ಭಾವಿಸಬಲ್ಲ ಯಾಕಂದರೆ ಎಲ್ಲ ಕೂಡ ನಮ್ಮ ಯುವಕರು ಒಂದು ಎಲ್ಲಿ ಯಾವ ಯಾವುದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಹೇಳಲಿಕ್ಕೆ ನನಗೆ ಬೇಸರ ಆಗ್ತಾ ಉಂಟು ಆದ್ದರಿಂದ ನಮ್ಮ ನಮ್ಮ ಮಕ್ಕಳೇ ನಮ್ಮ ಮುಂದಿನ ದಾರಿ ಯಾಕೆಂದರೆ ನಮ್ಮ ಅವಧಿ ಇನ್ನು ಸ್ವಲ್ಪ ಇರ್ಬೋದು ಆದರೆ ನಮ್ಮ ಮಕ್ಕಳನ್ನು ನಾವು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಆ ಮಕ್ಕಳಿಂದ ನಮಗೆ ಏನಾಗಬೇಕಂತ ನಮ್ಮ ಆಸ್ತಿಯೇ ನಮ್ಮ ಮಕ್ಕಳು ಅದರಿಂದ ನಾವೆಲ್ಲ ನಮ್ಮ ಬಿಲ್ಲವ ಸಮಯಕ್ಕೆ ಮೊಟ್ಟ ಮೊದಲನಾಗಿ ಹೇಳೋದು ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸಿಕೊಂಡು ಹೋಗೋಣ ಅದಲ್ಲದೆ ನಮ್ಮ ಇವತ್ತಿನ ಈ ಸಮ್ಮೇಳನ ಮುಂದೆ ಕೂಡ ಇದಕ್ಕಿಂತ ಯಾಕಂದರೆ ಒಳ್ಳೆಯ ಒಂದು ಸಮ್ಮೇಳನ ಆಗಿದೆ ನಮ್ಮ ಸಭಾಂಗಣ ತುಂಬಿ ಹೋಗಿದೆ ಇದು ಖಾಲಿ ನಮ್ಮ ಗರುಡಿ ಗುರ್ಕಾರರ ಸಮ್ಮೇಳನ ಆಗಿದೆ ಬಿಲ್ಲವ ಸಮ ಸಮ್ಮೇಳನ ಅಂತ ಹೇಳಿದರು ನಮ್ಮ ಬಿಲ್ಲವ ಸಮ್ಮೇಳನ ಕೂಡ ನಾವು ಮಾಡಿ ನಮ್ಮ ಬಿಲ್ಲವರು ಎಷ್ಟು ಇದ್ದರಿಂದ ಕೂಡ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಸರ್ಕಾರಕ್ಕೆ ಕೂಡ ನಾವು ತಿಳಿಯಪಡಿಸಬೇಕಂತ ನಾನು ಇಲ್ಲಿ ಹೇಳಿ ನನಗೆ ಕೂಡ ಇಲ್ಲಿ ನಮ್ಮ ಅಚ್ಚುತ ಕಲ್ಮಾಡಿಯವರು ಯಾಕೆಂದರೆ ನಂಗೆ ಗೊತ್ತುಂಟು ಪಾಪ ಅವರು ಯಾವಾಗದಿಂದ ಒಂದು ಅದರ ಹಿಂದೆ ಬಿದ್ದಿದ್ದಾರೆ ಅಂದರೆ ನಾನು ನೋಡಿದ್ದೇನೆ ನನ್ನಲ್ಲಿ ಕೂಡ ಸುಮಾರಿಸಲು ಬಂದಿದ್ದಾರೆ ಆದರೆ ನಮ್ಮ ಅಚ್ಚುತ ಕಲ್ಮಾಡಿಯವರಿಗೆ ಅವರ ಸಂಘಟನೆಯವರಿಗೆ ನಾನು ಮೊದಲನೇಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಸಂಘಟನೆ ಎಂದು ಕೂಡ ಮುಂದುವರಿಲಿ ಅಂತ ಹೇಳಿ ನಮ್ಮ ಕೋಟಿ ಚಿಹ್ನಾರೇ ಏನು ಹೇಳಿದ್ದಾರೆ ಧರ್ಮದ ಸತ್ಯದ ಹಾದಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ತಿಳಿಸಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಗರಿಗೆ ನನ್ನ ಹೊಂದಿಸಿ ನನ್ನನ್ನು ಮಾತು ಮುಗಿಸ್ತೇನೆ ಜೈ ಹಿಂದ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಂತ ಮೀನಾಕ್ಷಿ ಮಾಧವನ್ನಂಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋ ಮುಂದೆ ಚುಟುಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ಶ್ರೀತಾ ಮಠ ರತ್ನಾಕರೇ ಅವರಲ್ಲಿ ಕೇಳಿಕೊಳ್ತಾ ಇದ್ದಾನೆ ಸಮಾರಂಭದ ಅಧ್ಯಕ್ಷರೇ ವೇದಿಕೆಯಲ್ಲಿರುವ ಗಣ್ಯರೇ ಇಲ್ಲಿ ನೆರೆದಿರುವಂತಹ ಎಲ್ಲ ಗುರಿಕಾರರುಗಳೇ ಬಹುಶಃ ಇದೊಂದು ಔಚಿತ್ಯಪೂರ್ಣವಾದ ಸಮಾರಂಭ ಇವತ್ತು ಬಿಲ್ಲವಾಯು ವೇದಿಕೆಯ ಅಧ್ಯಕ್ಷರಾದ ಪ್ರವೀಣ್ರವರು ಗೌರವಾಧ್ಯಕ್ಷರಾದ ಅಚ್ಯುತ ಕಲ್ಮಾಡಿಯವರು ಬಹುಶಃ ಯಾವುದೇ ಸಮ್ಮೇಳನವನ್ನು ಮಾಡಲಿಕ್ಕೆ ಹೊರಟಿಲ್ಲ ಅದರ ಬದಲಾಗಿ ಇವತ್ತು ಇನ್ನೂರ ಐವತ್ತೆರಡು ಗರಡಿಗಳಿದ್ದರೆ ಬಹುಶಃ ಉಡುಪಿ ಜಿಲ್ಲೆಯ ಗರಡಿಗಳನ್ನು ಗುರುತಿಸಿಕೊಂಡು ಆ ಗರಡಿಯಲ್ಲಿ ಗುರಿಕಾರ್ಮೆಯನ್ನು ಮಾಡುತ್ತಿರುವ ಗುರಿಕಾರರನ್ನು ಕರೆದು ಒಂದು ಸಮ್ಮೇಳನವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ದಿಕ್ಕನ್ನು ತೋರಿಸಿದ್ದಾರೆ ಮತ್ತು ಇವತ್ತು ಗುರಿಕಾರರನ್ನು ಇವತ್ತು ಗುರುತಿಸುವಂಥ ಕೆಲಸವನ್ನು ಬಿಲ್ಲವ ಸಮಾಜದಿಂದ ಬಿಲ್ಲವ ಯುವ ವೇದಿಕೆಯಿಂದ ಆಗಿದೆ ಎಂಬುದನ್ನು ಹೇಳಲಿಕ್ಕೆ ಸಂತೋಷಪಡ್ತೇನೆ ಕೋಟಿ ಪೂಜಾರಿಯವರು ಮತ್ತು ಗುರುರಾಜರು ಬ್ರಹ್ಮ ಬ್ರಹ್ಮದೇವರಿಗೆ ಕೈ ಬ್ರಹ್ಮ ವೈದರ್ಕಳ ದೇವರಿಗೆ ಕೈ ಮುಗಿದಿ ಸಮಾರಂಭವನ್ನು ಆರಂಭ ಮಾಡುವುದರೊಂದಿಗೆ ಈ ಒಂದು ಸಮಾರಂಭ ಇವತ್ತು ಇಲ್ಲಿ ಆರಂಭವಾಗಿದೆ ತುಳುನಾಡಿನಲ್ಲಿ ನಾವು ಬಹುಶಃ ಒಂದು ಕಾಲದಲ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿದ್ದಾರೆ ನಾನು ಹೇಳ್ತೇನೆ ನಮ್ಮ ತುಳುನಾಡು ಕೂಡ ಕತ್ತಲೆಯಿಲ್ಲದ ಸಾಮ್ರಾಜ್ಯ ಅಂತ ಹೇಳಬೇಕು ಇವತ್ತು ಯಾವತ್ತು ರಾತ್ರಿಯನ್ನು ಕಂಡರೆ ನೂರಾರು ಕಡೆ ಆಗುತ್ತಿರುವ ನೇಮೋತ್ಸವಗಳು ನೂರಾರು ಕಡೆ ಆಗುತ್ತಿರುವ ದೇವಸ್ಥಾನದ ಜಾತ್ರೆಗಳು ಅಲ್ಲಲ್ಲಿ ಆಗುತ್ತಿರುವ ಯಕ್ಷಗಾನ ಬಯಲಾಟವನ್ನು ನೋಡಿದಾಗ ರಾತ್ರಿ ಬೇರೆ ಹಗಲು ಬೇರೆ ಅಂತ ಕಾಣೋದಿಲ್ಲ ರಾತ್ರಿಯೆಲ್ಲ ಹಗಲಿನಂತೆ ನಾವು ಕಂಡು ಈ ಒಂದು ಸಾಂಸ್ಕೃತಿಕವಾಗಿ ಗುರುತಿಸಿಕೊಂಡಿರುವ ಪರಶುರಾಮ ಸೃಷ್ಟಿ ಪಂಚವರ್ಣದ ಮಣ್ಣು ಮ ನಾಗ ನಡೆ ಸರ್ಪ ಜಡೆ ಅಂತ ಹೇಳಿ ಅಲ್ಲಲ್ಲಿ ದೈವ ದೇವರುಗಳು ಸೋ ಪ್ರತಿಷ್ಠಾಪನೆಗೊಂಡು ನಮ್ಮಿಂದ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಹಿಂದೂ ಧರ್ಮದಲ್ಲಿ ನಾವು ದೈವಕ್ಕೆ ಮೊದಲು ಕೈ ಮುಗಿತೇವೆ ದೇವರಿಗೆ ನಂತರ ಮುಗಿ ಕೈ ಮುಗಿಯುವಂಥ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದೇವೆ ದೈವ ದೇವರುಗಳಂತ ಗುರುತಿಸುವ ಕೆಲಸವನ್ನು ನಾವು ಮಾಡುತ್ತಾ ಬಂದಿದ್ದೇವೆ ಬಹುಶಃ ಕೋಟಿ ಚೆನ್ನೈಯವರು ಧರ್ಮದ ಪ್ರತಿ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಧರ್ಮವನ್ನು ಉಳಿಸುವುದಕ್ಕೋಸ್ಕರವಾಗಿ ಧರ್ಮೋ ರಕ್ಷತೆ ರಕ್ಷಿತೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವನನ್ನು ಅವನ ಆ ಧರ್ಮ ರಕ್ಷಣೆ ಮಾಡ್ತಾನಂತ ಹೇಳಿದ ಮಾತಿನಂತೆ ಇವತ್ತು ಧರ್ಮ ಸಂಸ್ಥಾಪನಾರ್ಥವಾಗಿ ಕೋಟಿ ಚೆನ್ನರು ಈ ತುಳುನಾಡಿನಲ್ಲಿ ಜನ್ಮವೆತ್ತಿ ಬಂದು ಅಲ್ಲಲ್ಲಿ ಬಹುಶಃ ಅವರ ಕಾಲದಲ್ಲಿ ಅವರು ನೂರ ಎಂಟು ಗರಡಿಗಳನ್ನು ಮೂಲ ಗರಡಿಗಳನ್ನಂತ ಮಾಡಿಕೊಂಡು ಇವತ್ತು ಇನ್ನೂರ ಐವತ್ತೆರಡು ಗರಡಿಗಳಲ್ಲಿ ಅವರ ಆರಾಧನೆಯೂ ಆಗ್ತಾಯಿದೆ ಒಟ್ಟಿನಲ್ಲಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ಅದರಲ್ಲೂ ಕೂಡ ನಮ್ಮ ಬಿಲ್ಲವ ಸಮಾಜ ಒಂದು ಕಡೆ ಶೋಷಣೆ ವಿರುದ್ಧ ಹೋರಾಟ ಮಾಡಿಕೊಂಡು ಇವತ್ತು ದ ಬ್ರಹ್ಮ ಬ್ರಹ್ಮಭೈದರ್ಲ ಗರುಡಿಗಳ ಮುಖಾಂತರವಾಗಿ ಗುರುನಾರಾಯಣರ ಮುಖಾಂತರವಾಗಿ ಸಮಾಜದಲ್ಲಿ ಎದ್ದು ಬಂದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ತಮ್ಮ ಅವತ್ತು ರಾಜಕೀಯವಾಗಿ ಕೂಡ ತಮ್ಮನ್ನು ತಾವು ತೋರಿಸಿಕೊಂಡಂಥ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಮುಖ್ಯವಾಹಿನಿಗೆ ಬಂದು ನಮ್ಮಲ್ಲಿರುವ ಬಿಲ್ಲವರು ಕೂಡ ಇವತ್ತು ಎದ್ದು ಬರುವಂಥ ಸ್ಥಿತಿಯನ್ನು ಕಂಡಾಗ ಸಮಾಜದಲ್ಲಿ ಖಂಡಿತವಾಗಿಯೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ಎಲ್ಲ ಜಾತಿ ಮತ್ತು ಧರ್ಮದವರು ಕೂಡ ಮುಂದೆ ಬರುವಂತಾಗಬೇಕು ಅವರ ಕಾಲಿನಲ್ಲಿ ಅವರು ನಿಲ್ಲುವಂತ ಬೇಕೆಂಬ ಒಂದು ಸಿದ್ಧಾಂತದ ಆಧಾರದಲ್ಲಿ ಕೋಟಿ ಚೆನ್ನರನ್ನು ಮತ್ತು ನಾರಾಯಣ್ ಗುರುವನ್ನು ಮುಂದಿಟ್ಟುಕೊಂಡಂಥ ಬಿಲ್ಲವ ಸಮಾಜ ಇವತ್ತು ಸಮಾಜದಲ್ಲಿ ಎದ್ದು ಬಂದಿರುವುದು ರಾಜಕೀಯವಾಗಿ ಕೂಡ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದಿರುವುದು ಕಂಡಾಗ ಅತ್ಯಂತ ಸಂತೋಷದ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಗರಡಿಗಳಲ್ಲಿ ಬಹುಶಃ ನಾವು ಯಾವುದೋ ಒಂದು ಧಾರ್ಮಿಕ ನೆಲೆಯಲ್ಲಿ ಕೋಟಿ ಚೆನ್ನರನ್ನು ಬ್ರಹ್ಮ ಬೈದರ್ಕಳನ್ನು ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ ಆ ಮುಖಾಂತರವಾಗಿ ಕೂಡ ಇವತ್ತು ಅತ್ಯುತ್ತಮ ರೀತಿಯಲ್ಲಿ ಸಂಘಟನೆಗಳು ಆಗಲಿಕ್ಕೆ ಪೂರಕವಾಗಿ ಇದು ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ನಾನು ನಮಗೆ ನಂಬಿಕೆ ಎಷ್ಟು ಉಂಟು ಇಲ್ಲ ಎಂಬ ಪ್ರಶ್ನೆ ಅಲ್ಲ ನಮ್ಮೆಲ್ಲ ಗರುಡಗಳಲ್ಲಿ ದೈವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ಆರಾಧನೆ ಮಾಡ್ತೇವೆ ಅದನ್ನು ದರ್ಶನ ಸೇವೆಗಳ ಮುಖಾಂತರ ಕೂಡ ಆರಾಧನೆ ಮಾಡ್ತೇವೆ ಇತ್ತೀಚೆಗೆ ವಿಜಯ ಕರ್ನಾಟಕ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದದನ್ನು ನಾನು ಕಂಡೆ ನಮ್ಮ ಒಬ್ಬ ಕಿನ್ನಿಗೋಳಿ ಸಮೀಪದ ಅಲ್ಲಿ ಕಾಂತಬಾರೆ ಬುಧವಾರ ದೈವಸ್ಥಾನದ ಸಮೀಪ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಬಿಲ್ಲವ ಹುಡುಗ ಅವನ ತಂದೆ ಅಲ್ಲಿ ಆಗ ಕಾಂತವಾರೆ ಬುಧವಾರ ಮತ್ತು ಮಜಲಗುತ್ತಿನ ಜಾನಂದಾಯಿ ದೈವಸ್ಥಾನದ ಕೆಲಸ ಮಾಡುವಂಥ ಕೆಲ ದರ್ಶನದ ಪಾತ್ರೆಗೆ ಕೆಲಸ ಮಾಡ್ತಿದ್ದರು ಅವರ ಮಗ ವಿದ್ಯಾವಂತನಾಗಿ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತು ಅವರು ದಕ್ಷಿಣ ಆಫ್ರಿಕಾದಲ್ಲಿ ವಿಮಾನವನ್ನು ಪೈ ವಿಮಾನ ಬಿಡುವಂಥ ಪೈಲಟ್ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ರು ಒಂದೊಮ್ಮೆ ಅವರು ಮಜಲ ಗುತ್ತಿಗೆ ಬಂದಾಗ ಜಾರಂದಾಯನ ಮುಖವನ್ನು ಹಿಡಿದಾಗ ಅವರಿಗೆ ಗೊತ್ತಿಲ್ಲದಂತೆ ಅವರ ಮೇಲೆ ಮೈ ಆವೇಶ ಬಂತು ಆವೇಶ ಬಂದಾಗ ಆ ಪ್ರಕಾರ ಅವರು ಮುಂದಿನ ದಿನಗಳಲ್ಲಿ ಅಲ್ಲಿ ದರ್ಶನದ ಪಾತ್ರೆಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದರು ಅವರು ಹೇಳ್ತಾರೆ ನನಗೆ ನುಡಿಗಟ್ಟು ಗೊತ್ತಿಲ್ಲ ಕನ್ನಡ ಭಾಷೆ ಬರ್ತಾ ಇಲ್ಲ ತುಳು ಕೂಡ ಸಮ ಸರಿಯಾಗಿ ಮಾತನಾಡಿ ಬರ್ತಾ ಇಲ್ಲ ಎಲ್ಲೋ ದಕ್ಷಿಣ ಆಫ್ರಿಕಾದಲ್ಲಿ ನಾನು ಪೈಲಟ್ ಕೆಲಸವನ್ನು ಮಾಡ್ತಾಯಿದ್ದೆ ನನಗೆ ಇಲ್ಲಿ ಬಂದಾಗ ಏನು ಆಗಿದೆ ಅಂತ ಗೊತ್ತಾಗಿಲ್ಲ ಊರವರೆಲ್ಲ ಸೇರಿಕೊಂಡು ದರ್ಶನದ ಪಾತ್ರ ನಿಲ್ಲಿ ಕೇಳಿದರು ನಿಂತಾಗ ಯಾವ ನುಡಿಗಳನ್ನು ನನ್ನ ಬಾಯಿಯಿಂದ ಯಾರು ಎಂಬ ಮಾತು ನನಗೆ ಗೊತ್ತಿಲ್ಲ ನನಗೆ ತಿಳಿದಂತೆ ನನ್ನ ಬಾಯಿಯಿಂದ ಮಾತುಗಳು ಬಂದು ಅಂತ ಹೇಳಿದರೆ ಯಾವ ಧರ್ಮದ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ಬಂದಿದ್ದೇವೋ ಆ ಧರ್ಮದ ಸಾಕ್ಷಾತ್ಕಾರ ಪೈಲಟ್ ಹುಡುಗ ಇಪ್ಪತ್ತಾರು ವರ್ಷದ ತರುಣ ನೋಡಲಿಕ್ಕೂ ಕೂಡ ಸುಂದರವಾಗಿದ್ದಾರೆ ಅಂಥದ್ರಲ್ಲಿ ಆ ಧರ್ಮದ ಮೇಲೆ ನಾವು ನಂಬಿಕೆ ಇಟ್ಟಿದ್ದಕ್ಕೆ ದೇವರು ಸಾಕ್ಷಾತ್ಕಾರವನ್ನು ಕೊಟ್ಟಿದ್ದಾರೆ ಆ ಹುಡುಗನೇ ಇವತ್ತು ಪ್ರತ್ಯಕ್ಷವಾಗಿ ಸಾಕ್ಷಿ ಈ ಧರ್ಮವನ್ನು ನಂಬಿದವರನ್ನು ಧರ್ಮ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಅಂತ ಹೇಳುತ್ತಾ ಇವತ್ತು ಬಿಲ್ಲವ ಯುವ ವೇದಿಕೆಯಿಂದ ಈ ಒಂದು ಸಂಘಟನೆಯನ್ನು ಮಾಡಿ ಅತ್ಯದ್ಭುತವಾಗಿ ಮೂಡಿಬಂದಿದೆ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರೆ ಈಗಲೇ ಚುಟುಕಾಗಿ ಮಾತನಾಡಬೇಕಂತ ಹೇಳಿದ್ದಾರೆ ಗಂಟೆಗಟ್ಟಲೆ ಧರ್ಮದ ಬಗ್ಗೆ ದೇವರ ಬಗ್ಗೆ ತುಳುನಾಡಿನ ಸಂಸ್ಕೃತಿ ಬಗ್ಗೆ ಮಾತನಾಡಬಹುದು ಅವಕಾಶ ಇನ್ನೊಂದು ಸರಿ ಸಿಕ್ಕಿದಾಗ ಅದನ್ನು ಉಪಯೋಗ ಮಾಡಿಕೊಳ್ಳುವ ಇವತ್ತು ಈ ಒಂದು ಅವಕಾಶಕ್ಕಾಗಿ ನಾನು ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಕೃತಜ್ಞತೆಗಳು ಶ್ರೀತ ಮಠ ರತ್ನಾಕರ ಹೆಗ್ಡೆ ಅವರಿಗೆ ಮುಂದೆ ನಮಗೆ ಶುಭ ಹಾರೈಸಬೇಕು ಚುಟುಕಾಗಿ ಶುಭವನ್ನು ಹಾರೈಸುವಂತೆ ಬಿ ಎನ್ ಶಂಕರ್ ಪೂಜಾರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದಾನೆ ಉಡುಪಿ ಜಿಲ್ಲೆ ಬಿಲ್ಲವಾಯಿ ವೇದಿಕೆಯ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ವ್ಯಾಪ್ತಿಯ ಗರಡಿ ಗುರುಕಾರರ ಸನ್ಮಾನ ಸಮಾರಂಭದ ಅಧ್ಯಕ್ಷರು ವಹಿಸಿಕೊಂಡಂಥ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ವಿಧಾನ ಪರಿಷತ್ತಿನ ಸದಸ್ಯರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರೇ ಈಗಾಗಲೇ ಈ ಅರ್ಥಪೂರ್ಣ ಸಮಾರಂಭವನ್ನು ಉದ್ಘಾಟನೆ ಮಾಡಿ ನಮ್ಮ ತೆರೆದಂಥ ರಾಜ್ಯಸಭಾ ಸದಸ್ಯರು ನಮ್ಮ ಹಿರಿಯರಾದ ಬಿ ಕೆ ಹರಿಪ್ರಸಾದ್ರವರೇ ಈ ಸಮಾರಂಭದಲ್ಲಿ ಉಪಸ್ಥಿರುವಂಥ ಕಾರ್ಕಳ ಯುವ ಶಾಸಕರು ಯುವ ನಾಯಕರಾದ ಕುಮಾರ್ ರೇ ಮಾಜಿ ಶಾಸಕರಾದ ರಘುಪತಿ ಭಟ್ರೆ ಮಠ ರತ್ನಾಕರ್ ಶೆಟ್ಟರೆ ಉಡುಪಿಯ ಪ್ರಥಮ ಪ್ರಜೆ ಮೀನಾಕ್ಷಿ ಬನ್ನಂಜೆಯವರೇ ಇವತ್ತು ಇ ಅತ್ಯಂತ ಸುಂದರವಾದ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಿರ್ಮಿಸಿದಂತಹ ಬಿಲಾವ ವಿವೇದಿಕೆಯ ಗೌರವ ದರ್ಶರಾದ ಅಚ್ಯುತ ಮೀನ್ರೇ ಹಾಗೂ ಅಧ್ಯಕ್ಷರಾದ ಪ್ರವೀಣ್ ಪೂಜಾರಿ ಹಾಗೂ ಸರ್ವ ಸದಸ್ಯರೇ ಇವತ್ತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಉಡುಪಿ ಜಿಲ್ಲೆಯ ಸುಮಾರು ನೂರು ನಲವತ್ತು ಗರಡಿಗಳ ಗುರ್ಕಾರ ಮತ್ತು ಪೂಜೆ ಮಾಡುವ ಪೂಜಾರಿಗಳ ಒಂದು ಸಮಾವೇಶ ಇವತ್ತು ಬಿಲ್ಲವ ಸಮಾಜದವರು ಆಲೋಚನೆ ಮಾಡುವಂಥ ಒಂದು ವಿಷಯ ಈಗಾಗಲೇ ಅಚ್ಯುತ್ ಪೂಜಾರಿಯವರು ನಮ್ಮ ಗುರುಕಾರ ಮತ್ತು ಗರಡಿಯ ಪೂಜೆ ಮಾಡುವಂಥ ಬಿಲ್ಲವರ ಸಮಸ್ಯೆಯನ್ನು ತಮ್ಮ ಮುಂದಿಟ್ಟಿದ್ದಾರೆ ನಿಜವಾಗಿಯೂ ಇವತ್ತು ಹಿಂದೆ ಭಾರೀ ಪೂಜೆ ಮಾಡುವ ಪೂಜಾರಿಯವರ ಆರ್ಥಿಕ ಪರಿಸ್ಥಿತಿ ಇವತ್ತು ಭಾರೀ ಕಷ್ಟ ಇದೆ ಇವತ್ತು ಅವರು ಬೇರೆ ಕಡೆಗೆ ಕೆಲಸ ಪೂಜೆ ಮಾಡುವವರು ಬೇರೆ ಕಡೆ ಕೆಲಸ ಮಾಡಲಿಕ್ಕೆ ಸಹ ಹೋಗಲಿಕ್ಕೆ ಅವಕಾಶ ಇಲ್ಲ ಹಿಂದೆ ಉಮ್ಮಳಿ ಬಿಟ್ಟಂಥ ಸ್ವಲ್ಪ ಜಾಗದ ಜಾಗದಲ್ಲಿ ಬೇಸಾಯ ಮಾಡಿ ಗರಡಿಯ ಪೂಜೆ ಪುರಸ್ಕಾರವನ್ನು ಮಾಡೋದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಜನಪ್ರತಿನಿಧಿಗಳಿಗಿದ್ದಾರೆ ಇವತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಿ ಇವತ್ತು ಬೇರೆ ಬೇರೆ ದೇವಸ್ಥಾನದ ಅರ್ಚಕರಿಗೆ ಗೌರವಧನ ಇರ್ತಾರೆ ಬೇಕ ಸರ್ಕಾರದ ಸವಲತ್ತು ಸಿಗ್ತಾಯಿದೆ ಆದರೆ ಗರಡಿಗೆ ಸರ್ಕಾರದಿಂದ ಸವಲತ್ತು ಸಿಗಲಿಕ್ಕೆ ಹಲವಾರು ಅಡೆತಡೆ ಅಡೆತಡೆ ತೊಂದರೆಗಳಿರೋದು ನಾವು ಇವತ್ತು ನೋಡ್ತಾ ಇದ್ದೇವೆ ಶಿರೋ ಧಾರ್ಮಿಕ ಇಲಾಖೆಯ ಮಂತ್ರಿ ಮಂತ್ರಿಯಾಗಿದ್ದಾಗ ನಮ್ಮ ಜ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹೆಚ್ಚಿನ ಎಲ್ಲ ಭೂತ ಭೂತ ಆರಾಧನೆ ದೇವಸ್ಥಾನ ಇರಲಿ ದೇವಸ್ಥಾನ ಹಾಗೂ ಗರಡಿಗೆ ಹೆಚ್ಚಿನ ಅನುದಾನವನ್ನು ಸಹ ಕೊಟ್ಟಿದ್ದಾರೆ ಆದರೆ ಮನಸ್ಸಿದ್ದರೆ ಮಾರ್ಗ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಡಾಕ್ಟರ್ ವಿ ಎಸ್ ಆಚಾರ್ಯರು ಪ್ರಥಮವಾಗಿ ಕೋಟಿ ಚೆನ್ನೈರ ಸಾಂಸ್ಕೃತಿಕ ದಿನ ಟ್ರಸ್ಟಿಗೆ ಕಾರ್ಖಾನದಲ್ಲಿ ಸಾವಿರ ಒಂದೂವರೆ ಕೋಟಿಯನ್ನು ಕೊಟ್ಟು ಅದನ್ನು ಒಂದು ಹಿಸ್ಟಾರಿಕಲ್ ಪ್ಲೇಸಾಗಿ ಮಾಡಬೇಕು ಎಂಬ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವತ್ತು ಈ ಗುರುಕಾರರ ಸಮಾವೇಶದ ಹಾದಿಯಲ್ಲಿ ನಮ್ಮ ಇವತ್ತು ಗುರುಕಾರರ ಗ್ರಾಮದಲ್ಲಿ ಗುರುಕಾರರ ಜವಾಬ್ದಾರಿ ಇವತ್ತು ಮಸ್ತಿದೆ ಮದುವೆ ಸಮಾರಂಭದಿಂದ ಹಿಡಿದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಊರಿನ ಒಂದು ಗರಡಿಯಲ್ಲಿ ನಾಲ್ಕಾದ ಐದು ಜನ ಗುರುಕಾರ ಇರ್ತಾರೆ ಅವರವರಿಗೆ ಅವರ ಒಂದು ವಿಭಾಗ ಇರ್ತದೆ ಅಲ್ಲಿಯ ಸಮಾಜದವರ ಎಲ್ಲ ಆಗಹೋಗುವ ಕಾರ್ಯಕ್ರಮದಲ್ಲಿ ನಮ್ಮ ಗುರುಕಾರರು ಪಾಲ್ಗೊಳ್ತಾ ಇದ್ದಾರೆ ಅವರ ಅವರು ಸಹ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರ ಮುಖಾಂತರ ಇವತ್ತು ಸಮಾಜದ ಒಂದು ಒಗ್ಗಟ್ಟು ಸಮಾಜದ ಒಂದು ಸಂಘಟನೆ ಆಗಬೇಕಾಗಿದೆ ಇದನ್ನು ತಾವು ವ್ಯವಸ್ಥಿತವಾಗಿ ಇವತ್ತು ಈ ತಮ್ಮ ಈ ಕಾರ್ಯಕ್ರಮದಿಂದ ಮುಂದೆ ಸಮಾಜದ ಒಗ್ಗಟ್ಟು ಇದರಿಂದಲೇ ಹಂತ ಹಂತವಾಗಿ ಬೆಳೆದು ಉಡುಪಿ ಜ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಈ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬೆಳೆಯಲಿ ಅದರಿಂದ ಸಮಾಜದವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸುತ್ತಾ ಈ ಸಂಘಟನೆ ಮಾಡಿದಂಥ ಬಿಲ ವಿವೇದಿಕೆಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಪದಾಧಿಕಾರಿಗಳಿಗೆ ವಂದಿಸಿ ನನ್ನಡ ಮಾತನ್ನು ಮುಗಿಸ್ತೇನೆ ಜಾಹೀರ್ ಈ ದಿನದ ಸಮಾರಂಭಕ್ಕೆ ಬೇರೆ ಬೇರೆ ಗರೋಡಿಯ ಪ್ರತಿನಿಧಿಗಳು ಕೋಟಿ ಚೆನ್ನೆಯರ ಭಕ್ತರು ಬಿಲ್ಲವ ಸಮಾಜದ ಗಣ್ಯರು ಮುಖಂಡರು ವಿವಿಧ ಸಮಾಜದ ಮುಖಂಡರುಗಳು ಗರೋಡಿಯ ಭಕ್ತರು ಅದೇ ರೀತಿ ತನು ಮನಧನ ಸಹಕಾರದೊಂದಿಗೆ ಎಲ್ಲ ಬಂಧು ಮಿತ್ರರು ಉಪಸ್ಥಿತರಿದ್ದಾರೆ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಿದೆ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ಇದೀಗ ಈ ಸಮಾರಂಭವನ್ನು ಉದ್ದೇಶಿಸಬೇಕಾಗಿ ನಮ್ಮೊಂದಿಗಿದ್ದಾರೆ ನಟ ನಿರ್ಮಾಪಕರಾಗಿರ್ತಕ್ಕಂತಹ ಉದಯೋನ್ಮುಖ ಕಲಾವಿದ ಸೂರ್ಯೋದಯ ಪರಂಪಳಿಯವರು ಪುರ ಗಣ್ಯರಿಗೆ ಸೊಮ್ಮೆ ಒಂದು ಅಂಚನೆ ವೇದಿಕೆದ ದುಂಬು ದುಂಬು ಪುನಃ ಗಣ್ಯಾತಿ ಗಣ್ಯಾತಿಯನ್ನ ನಿಖಲಿಗಳ ಏನು ಸೊಲ್ಮೆ ಸಂದಿಲ್ಲ ದಯದಿದು ಏನಂಗೆ ಆ ಹೆಂಗೆ ಮೈಕಿಡು ಪಾತ್ರೆಗೆ ಬರ್ಪೂಜ ಬಂಡದ್ದು ಒಂಜಿ ಎಡ್ಡೆ ಪ್ರೋಗ್ರಾಮ್ಡು ಒಂಜಿ ಎಲ್ಲೇ ಕಲರ್ ಉಪ್ಪಾಡ್ಬಂಡದ್ದು ಕಲಾವಿದರೇನು ಏನಲ್ಲ ಈ ಪೊರ್ಲುದ ಪ್ರೋಗ್ರಾಮ್ಗೆ ಏನಲ್ಲ ಇದ್ರು ಏನೋ ಒಂಜಿ ದಯವಿಟ್ಟು ನನ್ನದೊಂದು ಚಿಕ್ಕ ಬೇಡಿಕೆ ಇಲ್ಲಿ ಸಮಾಜದ ಗರೋಡಿಗಳ ಗುರಿಕಾರರ ಸಮಾವೇಶ ಗುರಿಕಾರರಿಗೆ ಸಿಗುವಂಥ ಸೌಲಭ್ಯಗಳು ಒಳ್ಳೆ ರೀತಿಯಲ್ಲಿ ಮುಟ್ಟಬೇಕು ತಲುಪಬೇಕು ಯಾಕೆ ಅಂತ ಹೇಳಿದರೆ ಗರೋಡಿಗಳಲ್ಲಿ ಪೂಜೆ ಮಾಡುವಂಥ ಗುರಿಕಾರರು ಖಾಲಿ ಗರೋಡಿಯ ನಾಲ್ಕು ಗೋಡೆಗಳಿಗೆ ಮಾತ್ರ ಸೀಮಿತ ಅಲ್ಲ ಅವರು ಇಡೀ ಸಮಾಜವನ್ನು ಪ್ರತಿನಿಧಿಸುವಂಥ ಶಕ್ತಿಗಳು ಅವರು ಅವರಿಗೆ ಸಮಾಜದಲ್ಲಿ ಒಂದು ಸರಿಯಾದ ಸ್ಥಾನಮಾನವನ್ನು ಸಿಗಬೇಕು ಅವರನ್ನು ಗುರುತಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ ಆ ಬೇಡಿಕೆಯನ್ನು ನ್ಯಾಯವಾಗಿ ಹೌದು ನಮ್ಮ ಪ್ರತಿನಿಧಿಗಳು ಅದು ಅವ್ರ ಮುಂದೆ ಇಟ್ಟಾಗ ಅವರು ಅದನ್ನು ಸರ್ಕಾರದ ಮುಂದೆ ಇಟ್ಟು ಅದನ್ನು ನಮಗೆ ತಲುಪಿಸುವಂಥ ಒಂದು ಕೆಲಸ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಕೂಡ ಆ ನಂಬಿಕೆ ನನಗೂ ಇದೆ ಅದರ ಜೊತೆಗೆ ನನ್ನದೊಂದು ಚಿಕ್ಕ ಮನವಿ ನಾನು ಮಾತಾಡ್ತೀನಿ ಏನಂತ ಹೇಳಿದರೆ ಇಲ್ಲಿ ಜೀವತಾವಧಿಯಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಕಾಲ ಕಾಲಾನಂತರ ಅಗಣಿತ ಮಹಿಮೆಯ ಕಾ ಪುರುಷರಾಗಿ ಜಾತ್ಯಾತೀತ ನೆಲೆಯಲ್ಲಿ ಅಸಂಖ್ಯಾತ ಭಕ್ತರಿಂದ ಆರಾಧನೆಗೊಳ್ಳುತ್ತಿರುವ ಕೋಟಿ ಚೆನ್ನಯರ ಸ್ಥಳ ಸಾನ್ನಿಧ್ಯ ಏಕ ಪ್ರಕಾರವಾಗಿ ಸಮೃದ್ಧಿಗೊಳ್ಳಲು ತಾವು ವಿಶೇಷ ಮುತುವರ್ಜಿ ವಹಿಸಬೇಕು ಅಂತ ಕೇಳ್ತಾ ಇದ್ದಾರೆ ಓಕೆ ನಾನು ಇದರ ಜೊತೆಗೆ ನನ್ನದೊಂದು ಮನವಿ ಏನಂತ ಹೇಳಿದ್ರೆ ಕೋಟಿ ಚೆನ್ನೈಯರು ಜಾತ್ಯಾತೀತವಾಗಿ ಎಲ್ಲ ಸಮಾಜದ ವರ್ಗಗಳು ಒಂದೇ ನೆಲಗಟ್ಟಿನಲ್ಲಿರಬೇಕು ಕೆಳವರ್ಗದವರಿಗೂ ಸಾಮಾಜಿಕ ನ್ಯಾಯ ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆ ಕಾಲದಲ್ಲಿ ಹೋರಾಡಿದರು ಇಷ್ಟೂ ಕಾಲದಿಂದ ಹಾಗೇನೇ ಬರ್ತಾ ಇದೆ ಆದರೆ ಈ ನಮ್ಮ ಗರುಡಿಯ ನೇಮೋತ್ಸವಗಳು ನಡೆಯುವಾಗ ಕೊರಗ ಸಮುದಾಯವನ್ನು ಡೋಲ್ ಬಡಿಯುವಂಥ ಆ ಕಲಾವಿದರನ್ನು ಆಂಗನದ ಹೊರಗಿಟ್ಟು ಯಾಕೆ ಬಡಿಸ್ತೀರ ನೀವು ಒಂದೇ ಒಂದು ಮನವಿ ಇವತ್ತು ಎಲ್ಲ ಗುರಿಕಾರರಿದ್ದೀರ ಅವರನ್ನು ಒಳ ಕರೆಸಿ ಎಲ್ಲರಿಗೂ ಎಲ್ಲರಿಗೂ ನಾವು ಅಲ್ಲಿ ಒಂದು ಬೆಂಚ್ ಹಾಕ್ತೀವಿ ಇನ್ನೊಂದು ಚಾಪೆ ಹಾಕ್ತೀವಿ ಇನ್ನೊಂದು ಮಡಲ್ ಹಾಕ್ತೀವಿ ಇನ್ನೊಂದು ಏನೇನೋ ಮಾಡ್ತೀವಿ ಆ ಆದ ವಿಷಯಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಇದ್ದಾರೆ ಒಂದು ಕಾಲ ಇತ್ತು ನನಗೆ ಗೊತ್ತಿದ ಮಟ್ಟಿಗೆ ನನಗನ್ನಿಸ್ತೆ ಆವಾಗ ನಾದ ಸ್ವರ ಅಥವಾ ಚಂಡೆಗಿಂಡೆ ಇರಲಿಲ್ಲ ಬೈದಿರಲು ಈ ಭೂಮಿ ಮೇಲೆ ಇಳಿಬೇಕು ಅಂದರೆ ಆ ಸಮುದಾಯದ ಡೋಲಿನ ಸೌಂಡ್ ಇರಬೇಕಿತ್ತು ಆ ಸೌಂಡಲ್ಲಿ ಬರ್ತಾ ಇದೆ ಆ ಶಬ್ದದಲ್ಲಿ ಆ ಬೈದರುಗಳು ಈ ನೆಲದ ಮೇಲೆ ಬರ್ತಾಯಿದ್ರು ಈಗ ಯಾಕೆ ಅವರು ಈ ಈ ಆಂಗಣದಿಂದ ಹೊರಗಿದ್ದಾರೆ ಅವರು ನಾನು ಎಲ್ಲ ಗುರುಕಾರರಲ್ಲಿ ಒಂದು ಮನವಿ ಒಳಗೆ ಕರೆಸಿ ಅವರಿಗೂ ಒಂದು ಮೂಲೆಯಲ್ಲಿ ಒಂದು ಚಾಪೇನೋ ಅಥವಾ ಯಾವುದೋ ಒಂದು ಮಡಲ ಹಾಕ್ಕೊಡಿ ಅವರು ಬಾರಿಸಲಿ ನಮ್ಮ ಜೊತೆ ಇರಲಿ ಧನ್ಯವಾದಗಳು ಬ್ರಹ್ಮ ವೈದ್ಯರುಗಳು ಸಾಮಾಜಿಕ ನ್ಯಾಯದ ಸಾಕಾರಕ್ಕಾಗಿ ತುಡಿದವರು ಸಮಾಜದಲ್ಲಿ ಐಕ್ಯತೆಯನ್ನು ಮೆರೆದವರು ಈ ದಿನದ ಗರುಡಿ ಸಮ್ಮೇಳನ ಕಾರ್ಯಕ್ರಮ ಯಶಸ್ವಿಯಾಗಲು ಕೂಡ ಬೇರೆ ಬೇರೆ ಸಮಾಜದ ಮುಖಂಡರುಗಳು ನಮ್ಮೊಂದಿಗೆ ಅತ್ಯಂತ ಆತ್ಮೀಯವಾದಂಥ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರನ್ನು ಕೂಡ ವೈದ್ಯರು ಪ್ರಸಾದದೊಂದಿಗೆ ಗೌರವ ಸ್ಮರಣಿಕೆಯೊಂದಿಗೆ ಸತ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ ಕೂಡ ಈ ಸಭಾಂಗಣದ ಒದಗಿಸುವಿಕೆಯಲ್ಲಿ ನಮಗೆ ಪ್ರೀತಿಪೂರ್ವಕವಾಗಿ ಸಹಕಾರವನ್ನು ಮಾಡಿರುವವರು ಉಜ್ವಲ್ ಡೆವಲಪರ್ಸ್ನ ಪ್ರವರ್ತಕರು ಕೊಡುಗೈ ದಾನಿಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂಥ ಸನ್ಮಾನ್ಯ ಪುರುಷೋತ್ತಮ ಶೆಟ್ಟಿ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಉದಯ್ ಕುಮಾರ್ ಸಿಂಗಾಪುರ್ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ ಬಿಲ್ಲವ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ದೇವದಾಸ್ ಸುವರ್ಣ ಗರಡಿ ಮಜಲು ಇವರು ಅಂತ ಶ್ರೀತ ಕೋಟಾ ಶ್ರೀನಿವಾಸ ಪೂಜಾರಿ ಇವರು ಇವರು ಅಧ್ಯಕ್ಷೀಯ ಮಾತುಗಳನ್ನು ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾನೆ ಸಂಪ್ರೀತಿಯ ಸಹಕಾರವಿರಲಿ ಅಂತ ಹೇಳಿದ್ದೀರಿ ಅದನ್ನು ಅರ್ಥ ಮಾಡಿಕೊಂಡು ನಾನು ಮಾತಾಡ್ತೇನೆ ಕನಸುಗಳನ್ನು ಕಾಣುವುದು ಸುಲಭ ಆದರೆ ಅದನ್ನು ನನಸಾಗಿ ಮಾಡುವುದು ತುಂಬ ಕಷ್ಟ ಅಂತೇಳಿ ಹಿರಿಯರು ಹೇಳ್ತಾರೆ ಆದರೆ ಬಿಲ್ಲೋ ಯುವ ವೇದಿಕೆ ಇವತ್ತು ಈ ಗುರಿಕಾರರ ಸಮಾವೇಶ ಮಾಡೋದ್ರ ಮೂಲಕ ಕಂಡಿರುವ ಕನಸುಗಳನ್ನು ನನಸಾಗಿ ಮಾಡಿದೆ ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಅನಿಸುತ್ತೆ ಪ್ರಖ್ಯಾತ ಶಹನಾಯಿ ವಾದಕ ಬಸ್ಮಿಲ್ಲಾ ಖಾನ್ನಿಗೆ ಒಂದು ಸಾರಿ ಸನ್ಮಾನ ಆಯ್ತಂತೆ ಪ್ರಖ್ಯಾತ ಶಹನಾಯಿ ವಾದಕ ಬಸ್ಮಿಲ್ ಖಾನ್ನಿಗೆ ಆ ಬಸ್ಮಿಲ್ಲಾ ಖಾನ್ನಂಥ ಮೇರು ಕಲಾವಿದನೊಬ್ಬನಿಗೆ ಸನ್ಮಾನ ಆಗುವಾಗ ಕರ್ನಾಟಕ ಕರಾವಳಿಯ ಒಬ್ಬ ಹಿರಿಯ ಸಾಹಿತಿ ಆ ವೇದಿಕೆಯಲ್ಲಿ ಅವರು ಊರಿಗೆ ನಂತರ ಹೇಳ್ತಾ ಇದ್ರು ನಾನು ಸಾಮಾನ್ಯನಂತ ತಿಳ್ಕೊಳ್ಬೇಡ ಬಸ್ಮಿಲ್ಲಾ ಖಾನ್ಗೆ ಸನ್ಮಾನ ಆಗುವಾಗ ಅವರ ಸಮಾನ ಪಂಕ್ತಿಯಲ್ಲಿ ನಾನು ಕೂತ್ಕೊಂಡಿದ್ದೆ ಅಂಥೇಳಿ ನಾನು ಆ ಮಾತನ್ನು ಯಾಕೆ ಮಾಡಿಕೊಂಡೆ ಅಂತ ಹೇಳಿದರೆ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಗುರಿಕಾರರ ಸಮ್ಮೇಳನ ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದೇನೆ ಅನ್ನೋದು ನನ್ನ ಜೀವನದ ಸೌಭಾಗ್ಯ ಅಂತ ನಾನು ಯೋಚನೆ ಮಾಡ್ತೇನೆ ಹೀಗೆ ಈ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವು ಸಂಘಟನೆ ಮಾಡಿದ್ದೀರಿ ಸಂಘಟನೆ ಮಾಡುವಾಗ ದೀಪ ಪ್ರಜ್ವಲದಿಂದ ಪ್ರಾರಂಭವಾಗಿ ಪಾಡದನದ ಪ್ರಾರ್ಥನೆಯಿಂದ ಶುರುವಾಗಿ ಸಿಂಗಾರದ ಎಳೆಗಳನ್ನು ಬಿಡಿಸುವುದರ ಮೂಲಕ ಉದ್ಘಾಟನೆಯಾಗಿ ಇಡೀ ಕಾರ್ಯಕ್ರಮಕ್ಕೆ ಕ್ರಮಕ್ಕೆ ಕಲಾತ್ಮಕವಾದ ಮೆರುಗು ಮತ್ತು ಜನಪದದ ಸೊಗಡುಗಳನ್ನು ತುಂಬಿ ಈ ಕಾರ್ಯಕ್ರಮಕ್ಕೆ ಜೀವಂತಿಕೆಯನ್ನು ನೀವು ಕೊಟ್ಟಿದ್ದೀರಿ ಎನ್ನುವ ಕಾರಣಕ್ಕೋಸ್ಕರ ನಿಮಗೆ ಮತ್ತೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳುವಾಗ ನಾನು ವಿಚಾರಕ್ಕಿಷ್ಟೇ ಬರ್ಬೋದು ಅಂತ ಅನಿಸುತ್ತೆ ನನಗೆ ಈ ಗುರಿಕಾರರ ಸಮಾವೇಶದ ಮೂಲಕ ಏನು ಸಾಧನೆ ಮಾಡಬಹುದು ಸಮಾಜ ಸಮಾಜ ಅಂದರೆ ಈ ಸಂಘಟನೆ ಅನ್ನೋದ್ರ ಕಡೆ ಚರ್ಚೆ ಗಮನಿಸ್ತಾ ಹೋದರೆ ಗುರಿಕಾರಲ್ಲಿರಬಹುದಾದಂಥ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸರ್ಕಾರದ ಗಮನವನ್ನು ಸೆಳೀಬಹುದು ಗರಡಿಗಳ ಅಭಿವೃದ್ಧಿಗೋಸ್ಕರ ವಿಶೇಷ ಅನುದಾನವನ್ನು ಕೇಳಬಹುದು ಎಲ್ಲಕ್ಕಿಂತ ಹೆಚ್ಚಾಗಿದ್ದರೆ ಹಿಂದಿರುವಂಥ ಆಶಯಗಳೇನು ಅಂತೇಳಿದರೆ ಗರಡಿಗಳ ಮೂಲಕ ಗುರಿಕಾರರ ಮೂಲಕ ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಪರಿಹಾರ ಮಾಡಿ ಸಮಾಜಕ್ಕೆ ಮತ್ತಷ್ಟು ಶಕ್ತಿಗಳನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ನಿಲುವು ನಾನು ಅನೇಕ ವಿಚಾರಗಳ ಬಗ್ಗೆ ಹೇಳಬೇಕಾಗಿಲ್ಲ ಮಾತಾಡ್ತಿರುವಾಗ ಎಲ್ಲ ಹಿರಿಯರು ಹೇಳಿದರು ಗರಡಿಗಳ ಬಗ್ಗೆ ಒಂದಿಷ್ಟು ವಿಶೇಷವಾದಂಥ ಅನುದಾನಗಳನ್ನು ಪ್ರಕಟಿಸಬೇಕು ಸರ್ಕಾರ ಹೆಚ್ಚು ಹಣವನ್ನು ಕೊಡಬೇಕು ಗರಡಿಗೆ ಅಂತೇಳಿ ಎಲ್ಲೂ ಕೂಡ ಸರ್ಕಾರದ ನಿರ್ಬಂಧ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾನೇ ಮಂತ್ರಿ ಆಗಿರುವಾಗ ಹೆಚ್ಚು ಕಡಿಮೆ ಐದರಿಂದ ಆರು ಕೋಟಿ ರೂಪಾಯಿಗಳನ್ನು ಗರಡಿಗೆ ಕೊಡಬೇಕಾಗುವಂಥ ಯೋಜನೆಗಳನ್ನು ನಾನು ರೂಪಿಸಿದ್ದೆ ಅಮಾಸ ಬೈಲಿನಲ್ಲಿರುವಂಥ ಒಂದು ಗರಡಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಶಂಕರ್ ಪೂಜಾರಿ ಹೇಳಿ ಗುಡಿಬಂಡೆ ಗರಡಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನನಗೆ ಎಷ್ಟು ಕೊಟ್ಟಿದ್ದೆ ಅಂತ ಈಗ ನೆನಪಿಲ್ಲ ಆ ಪ್ರಮಾಣದಲ್ಲಿ ಹಣವನ್ನು ನಾವು ಬಿಡುಗಡೆ ಮಾಡಬೇಕಾಯಿತು ಅಚ್ಚುತ್ ಕಲ್ ಅವರು ಮಾತಾಡುವಾಗ ಯಾವುದೋ ಒಂದು ಗರಡಿಗೆ ನಾನು ಹೋದೆ ಅಂಥ ಬಹುದೊಡ್ಡ ಗರಡಿಯಲ್ಲಿ ಅಭಿವೃದ್ಧಿ ಆಗಿದೆ ಕುಂಠಿತ ಆಗಿದೆ ಅನ್ನುವಂಥ ಮಾತು ಹೇಳಿದರು ಆ ಗರಡಿಗೆ ಒಂದು ಸರ್ತಿ ಹದಿನೈದು ಲಕ್ಷ ಕೊಟ್ಟಿದ್ದೆ ಒಂದು ಸರ್ತಿ ಹತ್ತು ಲಕ್ಷ ಕೊಟ್ಟಿದ್ದೆ ಒಂದೂವರೆ ವರ್ಷಕ್ಕಾದರೂ ಕೂಡ ಒಂದು ರೂಪಾಯಿ ಖರ್ಚು ಮಾಡಿದೆ ಹಣ ವಾಪಸ್ ಬಂದಿದೆ ನಾನು ಹೇಳುವಂಟದ್ದು ಏನಾಗಿದೆ ಅಂತ ಹೇಳಿದರೆ ಸಂಘಟನಾತ್ಮಕವಾದಂಥ ಗರಡಿಯಲ್ಲೂ ಕೂಡ ಸಾಮರಸ್ಯದ ಕೊರತೆಯಿಂದಾಗಿ ಅನೇಕ ಅನಾಹುತಗಳಾಗುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ನಾನು ವಿನಂತಿ ಮಾಡ್ತೇನೆ ಮಧ್ಯಾಹ್ನ ಮೂರು ಗಂಟೆಗೆ ಕಾಗೋಡು ತಿಮ್ಮಪ್ಪನಂಥ ಹಿರಿಯ ರಾಜಕಾರಣಿಗಳು ಈ ವೇದಿಕೆ ಬರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಯಾಕೆಂದರೆ ಜಿಲ್ಲಾಧಿಕಾರಿಗಳ ಕಚೇರಿಗೋರು ಬರ್ತಾರೆ ಇಲ್ಲಿ ಬರ್ಬೋದು ಅಂತ ನನ್ನ ಯೋಚನೆ ನೀವೇನು ಹೇಳಬೇಕು ಅಂತ ಹೇಳಿದರೆ ಈ ಇನ್ನೂರೈವತ್ತೆರಡು ಗರಡಿಗಳಲ್ಲಿರುವಂಥ ಯಾವ ಭೂಮಿ ಇದೆಯಲ್ಲ ಆ ಭೂಮಿ ಇದನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡು ಆ ಗರಡಿಗೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಒಂದೇ ಬೇಡಿಕೆ ಇಟ್ಟರು ಸಾಕು ಒಂದೇ ಬೇಡಿಕೆ ನಾನು ನಾನೂ ರಘುವತಿ ಭಟ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಸುನೀಲ್ ಕುಮಾರ್ ಹತ್ತಿರ ಹೇಳ್ತೇವೆ ಯಾವ ಬೇಡಿಕೆಯೂ ಬೇಡ ಕಂದಾಯ ಮಂತ್ರಿಯಾಗಿ ಈ ಜಿಲ್ಲೆಯಲ್ಲಿರುವಂಥ ಇನ್ನೂರ ಐವತ್ತೆರಡು ಅವಳಿ ಜಿಲ್ಲೆಯಲ್ಲಿರುವಂಥ ಇನ್ನೂರೈವತ್ತೆರಡು ಗಡಿಗಳ ಭೂಸ್ವಾಧೀನವನ್ನು ಮಾಡಿಕೊಳ್ಳುವುದು ಮತ್ತು ಆ ಗಡಿಗಳಿಗೆ ಅದನ್ನು ಹಸ್ತಾಂತರ ಮಾಡಿಬಿಡುವುದು ಈ ಎರಡು ಒಂದು ಬೇಡಿಕೆ ಇದ್ದರೆ ಅರ್ಧ ಸಮಸ್ಯೆಗಳು ಪರಿಹಾರ ಆಗುತ್ತೆ ಯಾರಿಗೂ ಕೂಡ ಯೋಚನೆ ಆಗಬೇಕು ಅಂತ ಅನಿಸಿಲ್ಲ ನನಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ಸಾರಿ ನೊಂದವರ ಕೈಗೆ ಅಧಿಕಾರ ಸಿಕ್ಕಿದರೆ ಏನಾಗ್ತದೆ ಅನ್ನೋದಕ್ಕೆ ಜನಾರ್ದನ ಅವರು ಸಾಕ್ಷಿ ನಾನು ಯಾವುದೋ ಕಾರಣಕ್ಕೆ ಯಾರನ್ನಾದರೂ ಹೋಗಲಿ ಏನೂ ಆಗಬೇಕಾಗಿಲ್ಲ ನನಗೆ ಜನಾರ್ದನ ಪೂಜಾರಿ ಅವರು ಕೇಂದ್ರ ಸಚಿವರಾಗಿದ್ದಾಗ ಬಡವರಿಗೆ ನೂರು ರೂಪಾಯಿ ನೋಟನ್ನು ಪ್ರಥಮ ಬಾರಿ ನೋಡಿದರು ಅನ್ನುವುದು ಕತೆ ಇತಿಹಾಸ ಅಲ್ಲ ನಾವು ವಾಸ್ತವಿಕ ಕಂಡಂಥ ಸತ್ಯ ನನ್ನಂಥ ಸಾಮಾನ್ಯನ ಕೈಗೆ ಧಾರ್ಮಿಕ ತತ್ತಿ ಇಲಾಖೆ ಸಿಕ್ಕಿದಾಗ ನನ್ನ ತಮಾಷೆಗೊಂದು ಮಾತು ಹೇಳೋನು ಈ ಸಂಘಟನೆ ಮಧ್ಯೆ ಮನೆ ರಘುಪತಿ ಭಟ್ರಿಗೆ ಹೇಳಿದ್ದೆ ನಾವು ಗೊತ್ತಿಲ್ಲ ಒಂದು ಸಾರಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಸಣ್ಣ ಪ್ರಾಯದಲ್ಲಿ ಒಂದು ಆಳ್ ಆರೇಳು ವರ್ಷದಲ್ಲಿ ನನ್ನ ಅಕ್ಕ ನನ್ನ ಕೈ ಇಟ್ಕೊಂಡು ಕರ್ಣೋಗಿದ್ದು ದೇವಸ್ಥಾನಕ್ಕೆ ಯಾವುದೋ ಒಂದು ನನ್ನೂರನೇ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮಗೆ ಇಳಿಲಿಕ್ಕಿಲ್ಲ ಯಾವ ಇಳಿಗಿಳಿಲಿಕ್ಕೆ ಇಳಿಲಿಕ್ಕಿಲ್ಲ ಮೇಲ್ಗಡೆ ನಿಂತ್ಕೊಳ್ಬೇಕು ನಾವು ಹಣ್ಣು ಕೈ ಹಿಡ್ಕೊಂಡು ನಿಂತ್ಕೊಂಡೆವು ಆವಾಗ ಒಳಗಿನವರು ಬಂದು ನಮ್ಮ ಹಣ್ಣುಕಾಯಿಗೆ ತೀರ್ಥ ಹಾಕಿ ಒಳಗೆ ರಣುಗ್ತಾರೆ ನನಗೆ ಹೆದರಿಕೆ ಹೇಳಿದ್ರೆ ನಮ್ಮ ತೆಂಗಿನಕಾಯಿ ಸ್ವಲ್ಪ ದೊಡ್ಡದು ಇಲ್ಲಿ ಬರುವಾಗ ನನ್ನ ಸಣ್ಣ ಒಂದು ಆರೇಳು ವರ್ಷ ನನ್ನ ಅಕ್ಕ ಹೆಣ್ಮಗಳು ನನ್ನ ಅಕ್ಕ ಗೀತಾಂಜಲಿ ಅಕ್ಕನಷ್ಟು ತೋರ ಇದ್ದರೆ ನನಗೆ ಹೆದರಿಕೆ ಇಲ್ಲ ಇತ್ತು ಆದರೆ ನನ್ನ ಅಕ್ಕ ನನ್ನಗೆ ಸ್ವೂರ ಅವ ಗೀತಾಂಜಲಿ ಹಾಕಿಲ್ಲ ಇದ್ದರೆ ಇದರಿಂದ ಏನಾಯಿತು ಅಂತೇಳಿದರೆ ಸಣ್ಣ ತೆಂಗಿನಕಾಯಿ ಬಂದರೆ ಮಠಾರವ್ರೆ ಜಗಳ ಮಾಡಬೇಕಲ್ಲ ಯಾರಿದ್ದಾರೆ ನಮ್ಮ ಜೊತೆಯಲ್ಲಿ ತಲೆ ವಿಷಯ ನನಗೆ ನಮ್ಮ ಅದರಷ್ಟಕ್ಕೆ ದೊಡ್ಡ ತೆಂಗಿನಕಾಯಿ ವಾಪಸ್ ಬರುತ್ತೆ ಆವಾಗ ಅಂಗಳಕ್ಕೂ ಇಳಿಲಿಕ್ಕೆ ಇರುವಂಥ ಪೂಜಾರಿ ಶ್ರೀನಿವಾಸ ಏಳು ವರ್ಷದಿಂದ ಹೋಗಿ ನನಗೆ ಐವತ್ನಾಲ್ಕು ವರ್ಷಗಳಾಯಿತು ಐವತ್ತ್ಮೂರು ವರ್ಷಗಳಾಯಿತು ಐವತ್ಮೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಮಂತ್ರಿ ಆದ ನಾನು ಧಾರ್ಮಿಕ ದತ್ತಿ ಮಂತ್ರಿಯಾಗಿ ಅದೇ ದೇವಸ್ಥಾನಕ್ಕೆ ಬಂದೆ ಯಾವ ದೇವಸ್ಥಾನಕ್ಕೆ ಅದೇ ದೇವಸ್ಥಾನಕ್ಕೆ ಬಂದೆ ನಿಮಗೆ ಗೊತ್ತಿರಬೇಕಲ್ಲ ಅವತ್ತಿನ ದಿನಗಳಲ್ಲಿ ಹಣ್ಣುಕಾಯಿ ತಗೊಂಡು ಹೋದಂಥ ಶ್ರೀನಿವಾಸನ ಕಾಯಿಗೆ ತೀರ್ಥ ಹಾಕಿ ಒಳ ತಗೊಂಡು ಹೋದವರು ಇದ್ದಾರೆ ಎಲ್ಲೋ ಗೊತ್ತಿಲ್ಲ ಏನೋ ಇರಬೇಕಲ್ಲ ಅಲ್ಲಿ ಒಬ್ಬ ಮಂತ್ರಿ ಬರುವಾಗ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಮಂತ್ರಿ ಬರುವಾಗ ಬ್ಯಾಂಡ್ ಹೊಲಿಗೆಲ್ಲ ಇರುತ್ತಲ್ಲ ಅದೇ ರೀತಿ ನನ್ನನ್ನು ಆ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋದ್ರು ಪರಿಸ್ಥಿತಿಗಳು ಇತ್ತು ಬದಲಾಯಿತು ಅಂದೆ ನಾನು ನಾನು ಹೇಳ ಹೊರಟಿದ್ದು ನಾನು ಮಂತ್ರಿ ಆದ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಕಾಲಘಟ್ಟದಲ್ಲಿ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ ಆ ಬದಲಾವಣೆ ಆದಂಥ ಪರಿಸ್ಥಿತಿಗೆ ನಾವು ಒಗ್ಗಿಕೊಳ್ಳಬೇಕು ಬೇಕಾದಂಥ ವ್ಯವಸ್ಥೆಗಳನ್ನು ರೂಪಿಸಿಕೊಳ್ಳಬೇಕಾದಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಅನ್ನೋದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಗರಡಿಗಳ ಜೀರ್ಣೋದ್ಧಾರ ಹಣಕ ಯಾವ ಕಾನೂನು ತಿದ್ದುಪಡಿ ಮಾಡುವುದು ಬೇಡ ಯಾವ ಕಾಯ್ದೆ ಮಾಡುವುದು ಬೇಡ ಯಾವ ಗೊಂದಲು ಬೇಡ ಸತ್ಯ ಅಂತ ಹೇಳಿದರೆ ಇಷ್ಟು ವರ್ಷಗಳ ನಂತರವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಗರಡಿಗಳೇನು ಅಂತ ಗೊತ್ತಿಲ್ಲ ಕರ್ನಾಟಕ ರಾಜ್ಯಕ್ಕೆ ಗರಡಿಗಳೇನೇನು ಸರಿ ಗೊತ್ತಿಲ್ಲ ಇವತ್ತು ಗರಡಿ ಅಂದರೆ ಏನಂತ ಗೊತ್ತಿಲ್ಲ ಯಡಿಯೂರಪ್ಪನವರು ಬಂದು ತಿಂಗಳಲ್ಲಿ ನಡೆದಿರುವಂಥ ಗರಡಿ ಸಮ್ಮೇಳನಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಹೋದರು ನಾಲ್ಕು ವರ್ಷದ ಕೆಳಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದರಿಂದ ನಾನು ತಿರುಗಬೇಕಾಯ್ತು ಯಾಕಂದರೆ ನನಗೆ ಶಾಸಕನಾಗಿದ್ದೆ ಎಲ್ಲೋ ಆದರೂ ನಮ್ಮ ಗರ್ಡಿ ಹಣ ಇಲ್ಲ ಹತ್ತು ಲಕ್ಷ ಕೊಟ್ಟಿದ್ದಾರೆ ಎಲ್ಲೂಂಟು ಅಂತ ಗೊತ್ತಿಲ್ಲ ಕಡೆಗೆ ಹೋಗಿ 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 ಯುವಜನ ಕ್ರೀಡಾ ಇಲಾಖೆಯಲ್ಲಿರುವಂಥ ಗರ್ಡಿ ಮನೆ ಇದೆಯಲ್ಲ ಗರಡಿ ಮನೆ ಆ ಗರ್ಡಿ ಮನೆಯಲ್ಲಿ ಹೋಗಿ ಚೆಕ್ ಬಿದ್ದುಕೊಂಡಿತ್ತು ಇದು ನಿಮ್ಮದಲ್ಲ ಯುವಜನ ಕ್ರೀಡಾ ಇಲಾಖೆಯದಲ್ಲ ಇದು ಧಾರ್ಮಿಕ ದತ್ತಿ ವ್ಯಾಪ್ತಿಗಳು ಬರ್ತದೆ ಅಂತ ಹೇಳಿ ಚೆಕ್ ತಗೊಂಡು ಬರಬೇಕಾದ್ರೆ ನಮ್ಗೆ ಸಾಕು ಅಂದರೆ ಈ ಇನ್ನೂರೈವತ್ತೆರಡು ಗರಡಿಗಳು ಕರ್ನಾಟಕ ಸರ್ಕಾರದಲ್ಲಿರುವಂಥ ವ್ಯವಸ್ಥೆಗಳಲ್ಲಿ ಇನ್ನೂ ಕೂಡ ದಾಖಲಾಗಿದ್ದರೂ ಕೂಡ ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ವಿಧಾನಸೌಧದಲ್ಲಿ ಆ ಕಾರಣಕ್ಕೋಸ್ಕರ ಈ ಗರಡಿಗಳ ಸಂಘಟನೆಗೆ ಮತ್ತಷ್ಟು ಶಕ್ತಿ ಕೊಡುವಂಥ ಕೆಲಸಗಳು ಇವತ್ತು ಆಗುತ್ತೆ ಅಂತ ನಾನು ನಂಬಿದ್ದೇನೆ ಮತ್ತು ಎಲ್ಲ ಗರಡಿಗಳಿಗೆ ಬೇಕಾದಂಥ ಅನುದಾನಗಳನ್ನು ಯಾವ ರೀತಿ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಆ ಗರಡಿಯಲ್ಲಿರುವಂಥ ಪೂಜೆ ಪುರಸ್ಕಾರ ಮಾಡುವವರಿಗೆ ಯಾವ ರೀತಿಯ ತಸ್ತಿಕನ್ನು ದತ್ತಿ ಇಲಾಖೆಯ ಮೂಲಕ ಮೂವತ್ತಾರು ಸಾವಿರ ರೂಪಾಯಿ ತಸ್ತಿಕನ್ನು ಕೊಡ್ತೇವೋ ಅದೆಲ್ಲ ಗರಡಿಗಳಿಗೂ ಕೂಡ ಕಡ್ಡಾಯವಾಗಿ ಬರಬೇಕು ಅಂತೇಳಿ ಯೋಚನೆ ಮಾಡ್ತೇವೆ ಮುಂದಿನ ಸದನದಲ್ಲಿ ಸುನೀಲ್ ಕುಮಾರ್ ಮತ್ತು ನಾನು ಒಟ್ಟಾಗಿ ಒಂದಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಈ ಗರಡಿಗಳ ಬಗ್ಗೆ ಗುರಿಕಾರರ ಸಮಸ್ಯೆಗಳ ಬಗ್ಗೆ ಒಟ್ಟಾರೆಗಳ ಅಭಿವೃದ್ಧಿ ಬೇಕಾಗಿ ವಿಶೇಷವಾದಂಥ ಒಂದು ಯೋಜನೆಯನ್ನು ರೂಪಿಸಲಿರುವಂಥ ಪ್ರಸ್ತಾಪವನ್ನು ಸರ್ಕಾರಕ್ಕೆ ಮುಂದೆ ಇಡ್ತೇವೆ ಅನ್ನುವಂಥ ನಂಬಿಕೆಯ ಮಾತುಗಳನ್ನು ಹೇಳುತ್ತಾ ಸಮಾಜ ಕಟ್ಟುವಂಥ ಕೆಲಸಗಳಾಗಿ ಈ ವ್ಯವಸ್ಥೆಗಳು ಮೂಡಿ ಬರಲಿ ಇದರಲ್ಲಿರುವಂಥ ಎಲ್ಲ ನಿಮ್ಮಲ್ಲಿರುವಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ ಇವತ್ತು ಮೂರು ವಿಚಾರಗೋಷ್ಠಿಗಳಿಟ್ಟಿದ್ದೀರಿ ಆ ವಿಚಾರಗೋಷ್ಠಿಗಳಲ್ಲಿ ಏನೇನು ವಿಚಾರಗಳ ಮಂಡನೆಯಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥ ಅವಕಾಶಗಳು ನಮಗೆಲ್ಲ ಸಿಗಲಿ ಅದಕ್ಕೆ ಬೇಕಾದಂಥ ಪ್ರತಿಯನ್ನು ಕಳಿಸಿಕೊಡಿ ಇಬ್ಬರು ಸನ್ಮಾನಿತರಾಗಿರುವಂಥ ಸನ್ಮಾನ್ಯ ಬನ್ನಂಜೆ ಬಾಬು ಅಮೀಂದ್ರ ಮತ್ತು ದಾಮೋದರ ಕಲ್ಮಾಡಿಯವರು ಇವರಿಬ್ಬರ ಏನು ಹಿರಿತನ ಇದೆ ಅದಕ್ಕೆ ಬೇಕಾದಂಥ ಗೌರವಗಳು ಸಿಗುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಲಿ ಒಟ್ಟಾರೆ ಈ ಗರಡಿ ಸಮಾವೇಶದ ಮೂಲಕ ಗುರಿಕಾರರ ಸಮಾವೇಶದ ಮೂಲಕ ಈ ಸಮಾಜದಲ್ಲಿರುವಂಥ ಎಲ್ಲ ಕೀಳಿರಿಮೆಗಳು ತೊಲಗಿ ಸ್ವಾಭಿಮಾನದ ಒಂದು ಇಂಬು ಕೊಡುವಂಥ ಅವಕಾಶಗಳಾಗಲಿ ಅನ್ನುವಂಥ ಹರಕೆ ಹರಕೆ ನೋಡುತ್ತಾ ಕೊನೆಯದಾಗಿ ಕೋಟಿ ಗರಡಿಗಳ ಬಗ್ಗೆ ಒಂದು ಮಾತನ್ನು ನಾನು ಹೇಳಬೇಕು ನಮ್ಮ ಕಾರ್ಕಳದಲ್ಲಿರುವಂಥ ಕೋಟಿ ಥೀಮ್ ಪಾರ್ಕ್ಗಳ ಬಗ್ಗೆ ಕೋಟಿ ಚೆಂಪು ಚೆನ್ನೆಯರ ಥೀಮ್ ಪಾರ್ಕ್ಗಳು ಎಲ್ಲ ಗರಡಿಗಳ ಒಂದು ಅಧ್ಯಯನ ಕೇಂದ್ರದ ಮುಖ್ಯ ರೂವಾರಿ ಆಗಬೇಕು ಅನ್ನೋದು ಆಶಯಕ್ಕೋಸ್ಕರವಾಗಿ ಕೋಟಿ ಚೆನ್ನಯ ಥೀಮ್ ಪಾರ್ಕ್ಗಳ ರಚನೆ ಮಾಡ್ತು ಹಾಗಾಗಿ ನೀವು ಯಾರ್ಯಾರು ಅನುಭವ ಇದ್ದರಿದ್ದೀರಿ ಆ ಕೋಟಿ ಚೆನ್ನೆಯ ಥೀಮ್ ಪಾರ್ಕಿಗೆ ಒಂದು ಸರ್ತಿ ಭೇಟಿ ಕೊಟ್ಟು ಅಲ್ಲೇನು ತುಂಬ ಸಮಸ್ಯೆಗಳಿದೆ ಅಂತ ಏನು ಹೇಳ್ತಾರೆ ಅದನ್ನು ಹೇಗೆ ಸರಿ ಮಾಡಬೇಕು ಈ ಸಮಾಜದ ಶಕ್ತಿ ಕೇಂದ್ರವಾಗಿ ಅಲ್ಲಿ ಹೇಗೆ ರೂಪುಗೊಳ್ಳಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಮತ್ತು ಒಳ್ಳೆದಾಗುತ್ತೆ ನಾನು ಕೂಡ ಸರ್ಕಾರದ ಮುಂದೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ಮುಂದೆ ಅದನ್ನು ತಂದಿದ್ದೇನೆ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸಗಳು ಮಾಡೋಣ ಅಂತ ಹೇಳಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಎಸ್ ಎಲ್ ಸಿಗೋಸ್ಕರ ಯಾರ್ಯಾರು ದುಡಿದಿದ್ದೀರೋ ಅವರೆಲ್ಲರಿಗೆ ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಸಭಾಧ್ಯಕ್ಷತೆಯನ್ನು ವಹಿಸಿ ಸಂದರ್ಭೋಚಿತ ಮಾತುಗಳನ್ನು ನಾಡಿದಂಥ ಕೋಟ ಶ್ರೀನಿವಾಸ ಪೂಜಾರಿ ಇವರಿಗೆ ಕೃತಜ್ಞಗಳನ್ನು ಸಲ್ಲಿಸಿದ ಮುಂದೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನು ಹಸ್ತಾಂತರಿಸುವಂತೆ ಶ್ವೇತಾ ಪ್ರವೀಣ್ ಎಂ ಪೂಜಾರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದಾನೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಈ ನಡುವೆ ಸ್ಮರಣೆಗೆ ಹಸ್ತಾಂತರ ಆಗ್ತಾ ಇದ್ದಾಗೆ ಧನ್ಯವಾದ ಸಮರ್ಪಣೆಯನ್ನು ಕೂಡ ನೆರವೇರಿಸುವಂತೆ ಶ್ರೀತಾ ವಿಶ್ವನಾಥ್ ಕಲ್ಮಾಡಿ ಇವರಲ್ಲಿ ಕೇಳಿಕೊಳ್ತಾ ಉಡುಪಿ ಜಿಲ್ಲಾ ಬಿಲ್ಲವಾಯು ವೇದಿಕೆ ರಿಜಿಸ್ಟರ್ಡ್ ಉಡುಪಿ ಇದರ ವತಿಯಿಂದ ಆಯೋಜಿಸಲ್ಪಟ್ಟ ಉಡುಪಿ ಜಿಲ್ಲಾ ವ್ಯಾಪ್ತಿಯ ಗರುಡಿ ಗುರಿಕಾರರ ಸನ್ಮಾನ ಮತ್ತು ಪ್ರಮುಖರ ಸಮ್ಮಿಲನದ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾದ ಅತಿಥಿ ಗಣ್ಯರಿಗೆ ಹಾಗೂ ತಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುವ ಭಾಗ್ಯ ನನ್ನದಾಗಿದೆ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಮಾತುಗಳೊಂದಿಗೆ ನಮ್ಮನ್ನು ಅರಸಿದ ಜನಮೆಚ್ಚಿನ ಜನನಾಯಕರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ಆದ ಕೋಟಾ ಶ್ರೀನಿವಾಸ್ ಪೂಜಾರಿ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಇಂದಿನ ಉದ್ಘಾಟನಾ ಸಮಾರಂಭದಲ್ಲಿ ದಿಕ್ಷು ದಿಕ್ಸೂಚಿ ಭಾಷಣವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ತಂದುಕೊಟ್ಟ ಕಾರ್ಕಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆದ ಶ್ರೀ ಸುನೀಲ್ ಕುಮಾರ್ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಈ ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ವತಿಯಿಂದ ಸಲ್ಲಿಸಲ್ಪಟ್ಟ ಮನವಿಗೆ ಸೂಕ್ತ ಸ್ಪಂದನೆಯ ಮಾತುಗಳನ್ನಾಡಿದ ರಾಜ್ಯಸಭಾ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಇವರಿಗೆ ಬಿಲ್ಲವ ಯುವ ವೇದಿಕೆಯ ಪ್ರದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಕಾರ್ಯಕ್ರಮದ ಸಂಘಟನೆಯಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುವುದರೊಂದಿಗೆ ಸದಾ ನಮ್ಮೊಂದಿಗೆ ಸ್ಪಂದಿಸುವ ಉಡುಪಿ ವಿಧಾನಸಭಾ ಕ್ಷೇತ್ರದ ಈ ಹಿಂದಿನ ಶಾಸಕರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡಿ ಜನಸಾಮಾನ್ಯನಲ್ಲಿ ಸ್ಮರಣೀಯರಾಗಿರುವ ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕೋಟಿ ಚೆನ್ನಯ್ಯರ ಅಪ್ಪೆ ದೇ ಬೈದೇತಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಶುಭ ಆರಿಸಿದ ಶ್ರೀ ಕೆ ರಘುಪತಿ ಭಟ್ ಇವರಿಗೆ ಧನ್ಯವಾದಗಳು ಉಡುಪಿ ನಗರದ ಅಭಿವೃದ್ಧಿಯಲ್ಲಿ ಸದಾ ಸ್ಪಂದಿಸುವ ನಗರಸಭೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿದ್ದುಕೊಂಡು ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ ಶ್ರೀಮತಿ ಮೀನಾಕ್ಷಿ ಮಾಧವ ಬನ್ನಂಜೆ ಇವರಿಗೆ ಕೃತಜ್ಞತೆಗಳು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದ ಆತ್ಮೀಯರು ಬಿಜೆಪಿಯ ಉಡುಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಮಟ್ಟಾರು ರತ್ನಾಕರ್ ಹೆಗ್ಡೆ ಇವರಿಗೆ ಕೃತಜ್ಞತೆಗಳು ಉಡುಪಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನು ರೂಪಿಸಿ ಈ ಭಾಗದಲ್ಲಿ ಜನಾನುರಾಗಿಯಾಗಿದ್ದು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಬಿ ಎನ್ ಶಂಕರ್ ಪೂಜಾರಿ ಇವರಿಗೆ ಕೃತಜ್ಞತೆಗಳು ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮಿಂದ ಸನ್ಮಾನ ಸ್ವೀಕರಿಸಿದ ಜನಪದ ವಿದ್ವಾಂಸರಾದ ಶ್ರೀ ಬನ್ನಂಜೆ ಬಾಬು ಅಮೀನ್ ಹಾಗೂ ಬ್ರಹ್ಮಭೈದರ್ಕಳ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಇದರ ಅಧ್ಯಕ್ಷರಾದ ಶ್ರೀ ದಾಮೋದರ್ ಕಲ್ಮಾಡಿ ಇವರಿಗೂ ಕೃತಜ್ಞತೆಗಳು ವೇದಿಕೆಯಲ್ಲಿ ಆಸೀನರಾಗಿರುವ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ರಿಜಿಸ್ಟರ್ ಇದರ ಗೌರವಾಧ್ಯಕ್ಷರು ಹಿರಿಯರು ನಮ್ಮೆಲ್ಲ ಮಾರ್ಗದರ್ಶಕರಾದ ಶ್ರೀ ಅಚ್ಯುತ ಕಲ್ಮಾಡಿ ಅಮೀನ್ ಕಲ್ಮಾಡಿ ಹಾಗೂ ಬಿಲ್ಲವ ಯುವ ವೇದಿಕೆಯ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಎಂ ಪೂಜಾರಿ ಇವರಿಗೂ ಕೃತಜ್ಞತೆಗಳು ಸಿನಿಮಾ ರಂಗದಲ್ಲಿ ನಟ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿ ಮೆಚ್ಚಿ ಜನಮೆಚ್ಚುಗೆಯನ್ನು ಸಂಪಾದಿಸಿ ಇವರಿಂದ ಇಂದಿನ ಸಮಾರಂಭದಲ್ಲಿ ನಮ್ಮೊಂದಿಗಿರುವ ಶ್ರೀ ಉದಯ ಸೂರ್ಯೋದಯ ಪೆರಂಪಳ್ಳಿ ಇವರಿಗೂ ಕೃತಜ್ಞತೆಗಳು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷೀಭೂತರಾದ ಜಿಲ್ಲೆಯ ವಿವಿಧ ಗರುಡಿಗಳ ಗುರಿಕಾರರುಗಳು ಹಿರಿಯರು ಹಿರಿಯ ಸಮಾಜದ ಬಾಂಧವರಿಗೂ ಅಭಿಮಾನಿ ವರ್ಗದವರಿಗೂ ಕೃತಜ್ಞತೆಗಳು ಕಾರ್ಯಕ್ರಮದ ವರದಿಯನ್ನು ದೇಶದ ಉದ್ದಗಲಕ್ಕೂ ತಲುಪಿಸಬಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೃತಜ್ಞತೆಗಳು ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮನತುಂಬಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ವಂದನಾರ್ಪಣೆಯನ್ನು ಅರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀತ ವಿಶ್ವನಾಥ್ ಕಲ್ಮಾಡಿ ಇವರು ಕೃತಜ್ಞತೆಯನ್ನು ಸಲ್ಲಿಸ ಸಭಾಧ್ಯಕ್ಷರ ಅನುಮತಿಯನ್ನು ಹಾಚಿಕೊಂಡು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸದೆ